రంగోత్తుంగతరంగమంగళకరశ్రీతుంగభద్రాతట ప్రత్యస్తద్విజకుంగవాలయ సన్మంత్రాలయాఖ్యేపురే నవ్యేంద్రోఫలనీలభవ్యకరసద్బృందావనాంతర్గతః శ్రీమత్సద్గురురాఘవేంద్రయతిరాట్కుర్యాద్ధృవం మంగళం విద్యాయాం విభుదాచార్యం వేదజ్ఞానాబ్ధిచందిరం దుర్మతధ్వాంతమార్తాండం సత్యధ్యానమునిం భజే విద్యాపీఠ విదాతారం విద్యావారిధి చందిరం విద్యార్థివత్సలం వందే మహావ్యాఘ్రగురుం భజే శ్రీగురుభ్యో నమః. హరిః ఓం. స్వస్తిస్తు సతాం అఖిల సన్మంగళాని భవంతు. శ్లోకైకశ్రవణ పఠనమాత్రేణ కథావక్తుశ్చ శ్రోతృణాం నిఖిల కలికృత కల్మషా పరుధనపడుదరే ధర్మార్థకిల పురుషార్థ సాధనీభూతే శ్రీమద్భాగవత మహాపురాణే కించిత్ పూర్వకథానువాదే సతి యథామతి కథానువాద. హరిః ఓం. హరిః ఓం. హరిః ఓం. జన్మాద్యస్థగితోన్మయాత్ ఇతరతశ్చ అర్థేష్వ విఘ్నేశ్వరాట్ తేనే బ్రహ్మహృదాయ ఆదికమయే ముహ్యంతియం సూరయః తేజో వారివృతం యథా వినిమయో యత్ర త్రిసర్గో వృషా దామ్నా స్వేన సదా నిరస్తగుహకం సత్యం పరం ధీమహి. సృష్టిస్థిత్యప్యహేయా నియతి త్రిజుదమో బద్ధమోక్తాశ్చ యస్మాత్ అస్య శ్రీ బ్రహ్మరుద్ర ప్రభుతి సురనర వేషరంద్రాత్మకస్య విష్ణోర్వ్యస్తాత్ సమస్తాత్ సకల గుణ నిధి సర్వదోష వ్యపేతః పూర్ణానందో వ్యేయో గురురపి పరమః చింతయేతం మహాంతం. శ్రీ గురుభ్యో నమః. హరిః ఓం. ಭಾಗವತದಲ್ಲಿ ಪಂಚಮಸ್ಕಂದದಲ್ಲಿ ಪ್ರಾರಂಭ ಆಗುವಂತಹ ವಿಷಯಗಳನ್ನು ಸ್ವಲ್ಪ ಮಟ್ಟಿಗೆ ಈ ನಾಲ್ಕನೇ ಸ್ಕಂದದ ಕೊನೆ ಕೊನೆಗೆ ತತ್ವಗಳನ್ನು ಹೇಳುವಂತೆ ಹೇಳ್ತಾ ಹೋಗ್ತಾರೆ. ಅಂದರೆ ಯಾವುದೇ ಸ್ಕಂದದ ಕೊನೆಗೂ ಕೂಡ ಮುಂದಿನ ಸ್ಕಂದದಲ್ಲಿ ಏನು ವಿಚಾರ ಬರಬಹುದು ಅದನ್ನು ಸೂಕ್ಷ್ಮ ರೂಪವಾಗಿ ತಿಳಿಸ್ತಾರೆ. ಅಲ್ಲಿ ನೋಡಿ, ನರಕಾದಿ ಅನರ್ಥಗಳ ವರ್ಣನೆ ಬರ್ತದೆ ಐದನೇ ಸ್ಕಂದದಲ್ಲಿ. ಆ ನರಕಾದಿಗಳು ಯಾಕೆ ಬರ್ತಾವೆ, ಏನೇನು ತಪ್ಪು ಮಾಡಿದರೆ ಅನ್ನುವಂಥದ್ದು ಸ್ವಲ್ಪ ಮಟ್ಟಿಗೆ ವಿವರಣೆಯನ್ನು ಕೊಡ್ತಾ ಹೋಗ್ತಾರೆ. ಏನಂದರೆ ನೋಡಿ, ಇತಿ ಸಂದಿಶ್ಯ ಭಗವಾನ್ ಬಾರ್ಹಿಷ ಇದಿರಭಿ ಪೂಜಿತ ಪಶ್ಯತಾಂ ರಾಜಪುತ್ರಾಣಾಂ ತತ್ರೈವಾಂತರ್ಧದೇಹರಃ. ರುದ್ರಗೀತಂ ಭಗವತಃ ಸ್ತೋತ್ರಂ ಸರ್ವೇ ಪ್ರಚೇತಸಃ ಜಪತಂ ಸ್ತೇ ತಪಸ್ತೇ ಪುಹು ಅರ್ಪಾಣಾಮಯುತಂ ಜಲೇ. ನಿನ್ನೆ ದಿವಸ ಈ ಯಾವ ಪ್ರಾಚೀನ ಬರ್ಹಿ ಅಂದರೆ ಋತುಚಕ್ರವರ್ತಿಯ ವಂಶದಲ್ಲಿ ಬರುವ ಮರಿಮೊಮ್ಮಗನ ಮಗ, ಆದ್ದರಿಂದ ಅವ ಹೇಳ್ತಾನೆ, ನೋಡಪ್ಪ ಮಕ್ಕಳಿರಾಗ ಹತ್ತು ಜನಗಳ ಮಳುಗಳು ಆ ಹತ್ತು ಜನಗಳ ಮಳಲಿ ಒಂದೇ ತರ ಕರ್ಮಯವಿರುವುದರಿಂದ ಅವರಿಗೆ ಪ್ರಾಚೇತಸರು ಎಂಬ ಹೆಸರನ್ನಿಟ್ಟು ನಾಮಕರಣ ಮಾಡಿ ಮಾಡಿ ಈ ಪ್ರಾಚೇತಸರಸರತಕ್ಕಂತಹ ನಾಮಕರಣ ಮಾಡಿ ಅವರು ಒಳ್ಳೆಯ ಸಾತ್ವಿಕರಾಗಿದ್ದರು. ಆವಾಗ ಅವರಿಗೆ ತಂದೆಯಾದಂತಹ ಪ್ರಾಚೀನ ಬರಿಗೆ ಅಡ್ಡೆ ಮಾಡುತ್ತಾರೆ. ಯಾವ ಅಡ್ಡೆ ಮಾಡಿದರೋ ಅವರು
ಪ್ರಜಾ ಸೃಷ್ಟಿಗಾಗಿ ಹೊರಟರು. ಹೊರಟಾಗ ದಾರಿಯಲ್ಲಿ ಒಂದು ಒಳ್ಳೆಯ ಜಾಗ ಆಗಬೇಕಲ್ಲ, ಸರೋವರ ಕಂಡಿದ್ದಾರೆ. ಅದು ಯಾವ ಯಾವ ರೀತಿಯಾದ ಇರಲಿ, ಅಂತೂ ಆ ಸರೋವರದಲ್ಲಿ ತಪಸ್ಸು ಮಾಡಬೇಕಾದರೆ ರುದ್ರದೇವಿಯ ಸಹಾಯಕ್ಕೆ ಮಾತ್ರ ಮನೋನಿಯರಾಗಿರತಕ್ಕಂಥರು ನಮಗೆ ದಾರಿ ತೋರಿಸುತ್ತಾರೆ. ಅವರವರು ಸಮುದ್ರದ ಒಳಗೆ ಮಾಡಲಿಕ್ಕೆ ಹೊರಟಾಗ ರುದ್ರದೇವಿಯವರು ಪ್ರತ್ಯಕ್ಷರಾಗಿದ್ದಾರೆ. ರುದ್ರದೇವರು ಕೇಳಿದ್ದಾರೆ, ಯಾವುದಕ್ಕೆ ಬಂದಿವೆ ಕೇಳಿದಾಗ ವಿಶೇಷಗಳನ್ನೆಲ್ಲ ಮಂಡನೆ ಮಾಡಿದ್ದಾರೆ. ಅದನ್ನೆಲ್ಲ ಹೇಳಿ ರುದ್ರದೇವರು ಹಂಸಸಖ್ಯವನ್ನು ಅದರೊಳಗೆ ಭಗವಂತನ ಅವುಗಳ ಮರಣರಣ ಮಾಡುತ್ತಾ ಕೊನೆಗೆ ಆ ಮರವರವನ್ನು ಹತ್ತು ಸಾವಿರ ವರ್ಷಗಳ ಕಾಲ ಒಳಗಡೆ ತಪಸ್ಸನ್ನ ಮಾಡುತ್ತಿದ್ದಾರೆ ಅಂತ ಹೇಳ್ತಾರೆ. ಅಂದರೆ ತಪಸ್ಸನ್ನ ಮಾಡಲಾದಾಗ ಹತ್ತು ಸಾವಿರ ವರ್ಷಗಳ ಕಾಲ ತಪಸ್ಸನ್ನ ಮಾಡುತ್ತಿದ್ದಾರೆ. ತಪಸ್ಸನ್ನ ಮಾಡಿದ ನಂತರ ಅಂದ್ರೆ ತಪಸ್ಸನ್ನ ಮಾಡೋಣ ಏನು ಉತ್ತರ ಆನಂದರ ಅವರ ಆವಾಗ ಪ್ರಶ್ನೆ ಅಷ್ಟ ಹೇಳಿ ಹೇಳಿ ಬಿಡ್ಬಿಡಲ್ಲಿ ಇವನ ಕಥೆಯನ್ನು ಮಾಡಬೇಕು ಜೊತೆಗೆ ತತ್ವಜ್ಞಾನ ಬಹಳ ಅನ್ನುವಂತ ವಿಶೇಷ. ನಾನು ಉಪನ್ಯಾಸ ಏನು ಅಂದ್ರೆ ಇವತ್ತು ವೈದಿಕ ನಡೀತದೆ. ವೈದಿಕ ಅಂದ್ರೆ ಮಠದಲ್ಲಿ ಹೋಗಿ ವೈದಿಕವನ್ನು ಮಾಡಿ ಮಾಡಿದ್ರೆ ನಮ್ಮ ತಪ್ಪಿಕೊಂಡಿದ್ದಾರೆ. ನಿಜವಾಗಿ ಆದರೆ ಮಾಡಿ ಆದರೆ ಒಂದು ಹೇಳಿದೆ ಹರಿಹರಿ ಬರುವಂತಹ ಕಥೆಯಲ್ಲಿ ಕೂಡ ಯಾರ ಮನೆಯಲ್ಲಿ ವೈದಿಕ ಆಗುತ್ತೆ ಹಿಂದಿನ ಪಿತೃಗಳು ಅವನ ಮನೆಯಲ್ಲಿ ಅರಸಿ ಬರಬಾರ ಯಾಕೆ ಬರಾರೆ ಅಂದರೆ ಶ್ರಾದಾನೇನು ಅಲ್ಲ ಶ್ರಾದಲ್ವ ನಾವೆಲ್ಲ ತಪ್ಪಿಕೊಂಡಿದ್ದೇವೆ. ಶ್ರಾದಾನ ಮಾತ್ರ ಶ್ರಾದ ಅಲ್ಲ ಶೇಖರ ಹತ್ತು ಭಾಗ ಮಾತ್ರ ಪಿಂಡಂಡರ ದಾನಾದಿ ಶೇಖರ 99 ಭಾಗ ತತ್ವಜ್ಞಾನಕಾರಿಯ. ಹಾಗಾಗಿ ತತ್ವಜ್ಞಾನಕಾರಿಯಕ್ಕಾಗಿ ಹಿಂದಿನ ಪಿತೃದೇವರು ಮನೆ ಮನೆಗೆ ಬಂದಾಗ ಹಿಂದಿನ ಸಾಯಂಕಾಲ ಮರಗಳು ಬೆಳಿಗ್ಗೆ ತತ್ವಜ್ಞಾನಕಾರಿಯ ಆಗಲೇಬೇಕು. ತತ್ವಜ್ಞಾನಕಾರಿಯ ಅದರಲ್ಲಿ ಹೇಳಿದರೆ ಪಿತೃದೇವ ವಿಶೇಷ ಭಾಗವನ್ನು ಶುಶ್ರೂಯ ಪಿತೃದುರ್ಗದಲ್ಲಿ ವಿಶೇಷವಾಗಿ ಭಾಗದ ಶ್ರವಣ ಮಾಡಬೇಕಂತೆ. ಹೀಗೆ ತತ್ವಜ್ಞಾನವನ್ನು ಪಡೆದ ನಂತರ ಆಮೇಲೆ ಅವರು ವಿಡಂಬನಕ್ಕೆ ತೊಡಗಬೇಕು. ಅಂದ್ರೆ ಶೇಖರ 99 ಭಾಗ ಶ್ರಾದ ತತ್ವಜ್ಞಾನ ಸಂಪಾದನೆ ತತ್ವಜ್ಞಾನದಲ್ಲಿ ಪರ್ಯವಸಾನವಾಗಬೇಕು. ತತ್ವಜ್ಞಾನದಲ್ಲಿ ಪರ್ಯವಸಾನಾಗಿ ಅಂದ್ರೆ ಏನ್ ಮಾಡಿದ್ರು ಅಂತ ಪುರೋಹಿತರು ಬರ್ತಿದ್ರು ಹೇಳಿ
ಅಲ್ಲಿ ಮಾಡಿದಾಗ ಉಪವಾಸ ಬ್ರಾಹ್ಮಣ ಬರ್ತಾರ ಹೀಗೆ ಯಾವಾಗೋ ಹೋಗ್ಬಿಟ್ಟು ಹಾಗಾಗಿ ಶ್ರಾದ್ದ ಮಾಡಿದರೆ ಮಿತ್ರದೇವೇ ಕುಳಿತರಾಗುವುದಿಲ್ಲ. ತತ್ವಜ್ಞಾನಕ್ಕೆ ಬಹಳ ಪ್ರಾಮುಖ್ಯತೆ. ಆ ತತ್ವಜ್ಞಾನ ನಾರಿ ಮಾಡಿದರೆ ಮಾತ್ರ ಶ್ರಾದ್ದ ಪರಿಪೂರ್ಣ. ಅಟ್ಲೀಸ್ಟ್ ಶ್ರಾದ್ದ ಮಟ್ಟಕ್ಕೆ ಹೋಗಬೇಕು. ಹೋಗೋದ್ರೊಳಗಾದರೂ ಒಂದು ಮನೆಯಲ್ಲಿ ಒಂದು ಗಂಟೆ ಏನಾದರೂ ಒಂದು ಪ್ರವಚನ ಇವತ್ತು ನಿಜವಾದ ತಂದೆ ತಾಯಿ ಬರುವ ಕಾಲ ಅಲ್ಲ. ಆದ್ದರಿಂದ ಒಂದು ತತ್ವಜ್ಞಾನ ಮಾಡಿ ಹೋದರೆ ತತ್ವಜ್ಞಾನ ಇವತ್ತು ಆಸ್ಪದವೇ ಇಲ್ಲ. ಇವತ್ತೆಲ್ಲೋ ನೋಡಿ ಬೆಳಿಬೇಕಾದ್ರೆ ಶ್ರಾದ್ದಾದ್ರೆ ಈ ಶೇಷಣ ತತ್ವಜ್ಞಾನಿಕೊಳ್ತೇವೆ. ಇದಲ್ಲ ಕ್ರಮ ಹೀಗೆ ತತ್ವಜ್ಞಾನ ನಡೆದರೆ ಪಿತೃದೇವತೆ ಯಾವ ಕರ್ಮ ಮಾಡಬೇಕು ಯಾವ ಕರ್ಮ ಬಿಡಬೇಕು ಅಂತ ಪ್ರಶ್ನೆಯನ್ನೇ ಮಾಡಿ ಮಾಡ್ತಾರಂತೆ. ಯಾರು ಯಾರು ಪ್ರಶ್ನೆ ಅನ್ನೋದು ಪ್ರಾಚೀನವರಿಗೆ ಕರ್ಮ ಮಾಡಿ ಮಾಡಿ ಅಡಿ ಅಂದ್ರೆ ಕರ್ಮ ಮಾಡಬೇಡಿ ಅಡಿ ಹೇಗೆ ಹೇಗಿದ್ರೆ ಎಲ್ಲಾ ಕರ್ಮಗಳನ್ನು ಹೇಗೆ ಹೇಗೆ ಹೋದ್ರೆ ಮುಂದೆ ಗತಿ ಏನು? ಯಾರು ಕರ್ಮಗಳನ್ನು ಮಾಡುದು? ನೀವು ಬರೀ ಬರೀ ತತ್ವಜ್ಞಾನ ಕರ್ಮ ಪುಣ್ಯಮಯನ ಕೊಡಕೊಡದ ಪಾಪ ಕೊಡಕೊಡದ ಅಂತಂದದಕ್ಕೆ ಅದ್ಭುತವಾದ ಇತಿ ಸಂದೇಶ ಭಗವಾನ್ ಬಾರಿ ಪೂಜಿತ ಪಶ್ಯ ರಾಜಪುತ್ರಣ ದೇಹ ಅದ್ಭುತವಾದ ಮಾತು. ಮನಸ್ಸು ಕರ್ಮದಲ್ಲೇ ಆಸಕ್ತನಾಗಿರುವುದನ್ನು ಕಂಡುದು ಅಂತ ಅರ್ಥ. ಸ್ಪಷ್ಟವಾದ ಅರ್ಥ ಇದೆ. ಮನಸ್ಸು ಕರ್ಮದಲ್ಲಿಯೇ ಆಸಕ್ತವಾಗಿರುವುದನ್ನ ನೋಡಿ ಹೇಳಿದ್ರು ಬ್ರಹ್ಮಾಂಡ ಈಗ ತಿಳಿಯುವ ಪ್ರಯತ್ನ ಮಾಡುವುದು ತಪ್ಪಲ್ಲ. ಆ ಪ್ರಯತ್ನ ಮಾಡುವುದಾಗ ತಪ್ಪಿದರೆ ದೋಷ ಅಲ್ಲ. ಆ ದೋಷ ಕಂಟಿನ್ಯೂ ಮಾಡಿದ್ದೇನೆ ಅಂತಂದರೆ ಪಾಪ. ಬಹಳ ಸೂಕ್ಷ್ಮ ವಿಚಾರ ಇದು. ಇದಕ್ಕೊಂದು ದೃಷ್ಟಾಂತ ಪಟ್ಟುಬಿಟ್ಟಿದ್ದೇನೆ ನಿಮಗೆ. ಅದೇ ಅರ್ಥ ದೇವರಿಗೆ ಯಾವಾಗ ಶಿಕ್ಷಿಸ್ತಾನೆ ಯಾವಾಗ ಶಿಕ್ಷೆ ಕೊಡ್ಕೊಡಾನೆ. ಒಂದು ತಾಯಿ ಅಂತಾಳೆ ಮಗುವನ್ನು ಯಾವುದೋ ಒಂದು ಊಟದ ಪದ್ಮದಿಗೆ ಕರ್ಕೊಂಡು ಹೋಗ್ತಾಳೆ.
ಮಗುವನ್ನು ಅದು ಅದೊಂದೇ ಹಾಕಿ ಎಲೆ ಅನ್ನ ಹಣ ಹಾಕ್ತಾರೆ ಆಗುತ್ತೆ ಸಾರು ಸೊಡ್ಸೋಗ್ತಾನೆ ತಾಯಿಗಳಿಗೆ ಬಿಡ್ತಾನೆ ಮಗುವಿಗೆ ಬಿಡುತ್ತಲ್ಲ ಮುಂದೆ ಹೊಡೆ ಹೊಟ್ಟೆ ಇದು ಚಿಕ್ಕ ಚಿಕ್ಕ ಮಗು ಮಾತಾಡ್ಲಿಕ್ಕೆ ಕೂಡ ಆವಾಗ ಈ ಮಗು ಹೇಳ್ತಾರೆ ನನಗೆ ಸಾವುಗಳಿಲ್ಲ ಅಂತ ಹೇಳ್ತದೆ ಅಲ್ಲಿ ಮಾತಾಡಿದ್ರು ನನಗೆ ಸಾವುಗಳಿಲ್ಲ ಅದರ ಉದ್ದೇಶ ಏನು ನನಗೆ ಸಾವುಗಳಿಲ್ಲ ಅಂತ ಹೇಳ್ಬೇಕು ಅದಕ್ಕೆ ಮಾತಾಡಲಿಕ್ಕೆ ಬರುವುದಿಲ್ಲ ಏನೋ ಮಾತಾಡ್ತದೆ ನನಗೆ ಸಾವುಗಳಿಲ್ಲ ಈ ತಾಯಿ ಮಾಡ್ತಾಳೆ ಆ ಮಗುವನ್ನು ಮಾಡಿದೆಯಲ್ಲೋ ಅದು ಚೆನ್ನಾಗಿ ಮಾಡ್ತಾಳೆ ಅಂತ ಅದ್ರ ಅರ್ಥ ಏನಂತೇಳಿದ್ರೆ ಆಟ ಆಡಕ್ಕಾಗಬೇಕು ಮತ್ತೆ ಈ ತಾಯಿ ಚೆನ್ನಾಗಿ ಮಾತಾಡ್ತಾರೆ ನಮ್ಮ ಮಗು ಅಂತ ಹೇಗೆ ಹಾಗೆ ನಾವು ಕೂಡ ಕರ್ಮಗಳ ತಪ್ಪು ತಪ್ಪಾಗಿ ಹಿಡಿದಾಗ ತಾಯಿ ಮಗುವನ್ನು ಮುದಿಸುವಂತೆ ದೇವರು ನಮ್ಮ ಮುದ್ದಿಸುತ್ತಾರೆ ಯೋ ಎಷ್ಟು ಚೆನ್ನಾಗಿ ಮಾಡಿದಲ್ಲಪ್ಪ ಅಂತ ಹೇಳಿ ಸಪೋರ್ಟ್ ಮಾಡಾನೆ ಆದರೆ ಅದೇ ಮಗು ದೊಡ್ಡದಾದ ಮೇಲೆ ಆಹಾರ ಮನೆಯಲ್ಲಿ ಕೂತಾಗ ಸಾರಾದ ಮನೆಯಾಗ ಅಮ್ಮ ಅಮ್ಮ ನನಗೆ ಸಾವು ಬರಲಿಲ್ಲ ಅಂತ ಅಂದ್ಬಿಟ್ಟು ಏನ್ ಮಾಡ್ತಾಳೆ ಇನ್ನೂ ಸರಿ ಮಾತಾಡ್ತಿಲ್ಲ ಸರಿ ಸರಿ ಮಾತಾಡು ಏನ್ ಮಾತಾಡ್ತೀವಿ ಹೊಡೆದು ಆ ಮಗಿನ ಸರಿಯಾದ ಮಾಡಿದಾಳೆ ಆಗ ನಾವು ಹೇಳುವುದಾಗ ಇದೇ ಆಡಿದಾಗಿ ಈಗ ಕೇಳಿದ್ರೆ ಆವಾಗ ಸಹಿಸಿಕೊಂಡೆ ಇದನ್ನ ಕಂಟಿನ್ಯೂ ಮಾಡಿದ್ರೆ ಮಡಿ ಮಡಿತೀನಿ ಹೇಗೋ ನಮ್ಮ ದೇವರು ಹಾಗೆ ಪ್ರಾರಂಭದಲ್ಲಿ ಕಲಿಯುವ ಹಂತದಲ್ಲಿ ಏನಾದರೂ ತಪ್ಪು ಹೋಗುವುಗಳಾದರೆ ಶಮಿಸುತ್ತಾರೆ ಆದರೆ ಆ ಕರ್ಮವನ್ನು ಹಾಗೆ ಮುಂದುವರಿಸಿಕೊಂಡು ಹೋಗ್ತೀರಿ ಅಂದ್ರೆ ಶಿಕ್ಷೆ ಕೊಟ್ಟೇ ಕೊಡುತ್ತಾರೆ ಆದ್ದರಿಂದ ಇಲ್ಲಿ ಇಲ್ಲಿ ಕರ್ಮವನ್ನು ತಪ್ಪಾಗಿ ಮಾಡಿದರೆ ನರಕ ಎಂಬುದಾಗಿ ಹೇಳುತ್ತೆ ಇದರ ಅಭಿಪ್ರಾಯ ಇಷ್ಟೇ ಕಲಿಯುವಾಗ ಏನಾದರೂ ತಪ್ಪು ಮಾಡಿದರೆ ಏನಾಗುವುದಿಲ್ಲ ಹಾಗೆ ಅದನ್ನು ಬೆಳೆಸಿಕೊಂಡು ಹೋಗ್ತೇನೆ ತಿರುಪಡಿ ಮಾಡಿದ್ದಾನೆ ಯಾವುದೇ ಕರ್ಮ ಮಾಡಬೇಕಾದ್ರೆ ಸರಿಯಾಗಿ ನಿಂತುಕೊಂಡು ಮಾಡಬೇಕು ಭಗವನ್ ಇದ್ದಾರೆ ನಾವು ಕರ್ಮದಲ್ಲಿ ಎಷ್ಟೊಂದು ಉಪಕರಣಗಳು ಇಲ್ಲ ಎಷ್ಟೊಂದು ಉಪಕರಣಗಳು ಇಲ್ಲ ಪ್ರಭುದೇವಿ ಪ್ರಭುದೇವಿಯವರು ಪೂಜೆ ಮಾಡಿದಾಗ ನಂದಿ ಪೂಜೆ ಮಾಡಿದಾಗ ಮತ್ತೆ ಆಗಾಗೆಲ್ಲ ಏನು ಅಂತ ಹೇಳಿದ್ರೆ ಅದಕ್ಕೆ ಶ್ರೀಮದಾಚಾರ್ಯ ಮಾಡಿಯೋ ಅಂದರೆ ನಿನ್ನ ಅಂತತ ಸಾಕ್ಷಿಗೆ ನಿನ್ನ ಅಂತ ಕಾರಣಕ್ಕೆ ತಪ್ಪು ಅಂತ ಅನಿಸಿರುವ ಕರ್ಮಗಳನ್ನ ಭಗವಂತನ ಪೂಜೆ ಅಂತ ಮಾಡು ಆಗ ಆಗುವುದಿಲ್ಲ ಹಾಗಾದ್ರೆ ತಪ್ಪು ಕರ್ಮಗಳನ್ನು ಮಾಡಿ ಹೀಗೆ ಮಾಡಬಹುದಾದ್ರೆ ತಪ್ಪು ಕರ್ಮಗಳನ್ನು ಯಾವಿಗೂ ಅಂದಕ್ಕ ಕಾರಣ ದಯಾಳಗಾಗುವುದಿಲ್ಲ ಈಗ ನಾವು ಯಾರು ನಮ್ಮ ದೊಡ್ಡವರಿವರಿದ್ದಾರೆ ತಪ್ಪು ಮಾಡಿದ್ರೆ ಅದನ್ನ ತಪ್ಪು ಅಂತ ಹೇಳುವರಿಗೆ ನಮಗಿಲ್ಲ ಅವರೇನಾದ್ರೂ ಅಂತ ದಾಕ್ಷಿಣ್ಯಕ್ಕೊಳಗಾಗಿದ್ದೇವೆ ಆದರೆ ಅಂತ ಕಾರಣ ಮಾತ್ರ ಯಾವತ್ತೂ ದಾಕ್ಷಿಣ್ಯಕ್ಕೊಳಗಾಗಿಲ್ಲ ಏನು ಹಾಗೆ ಹೇಳಂತೆ ಏನು ಹಾಗೆ ಹೇಳುವುದೇ ಅಂತ ಕಾರಣ ಮಾಡಿಯೋ ಆ ಕರ್ಮ ಭಗವಂತನ ಪೂಜೆ ಅನ್ನ ತಿಳಿದುಕೊಂಡು ಮಾಡಿದರೆ ಆಗಿರುವಂತ ಪರಿಹಾರ ಮಾಡ
ಹೇ ನಾನಾದರೂ ಇಷ್ಟು ತತ್ವಜ್ಞಾನವನ್ನು ಓದೋದೇ ಮಾಡ್ತಾರೆ. ನೋಡಿ, ಇನ್ನೂ ಒಂದು ಮಾತು ಹೇಳಿದಾಗ, ಯಾವ ಕರ್ಮವನ್ನ ಅಂದರೆ ಧಾರ್ಮಿಕ ಕರ್ಮಗಳಿರ್ತಾವಲ್ಲ ಅದನ್ನ ನಿಷ್ಠೆಗಿನ ಭಗವಂತನ ಪೂಜೇನ ಮಾಡಿದರೆ ಫಲ ಅದನ್ನು ತತ್ವಜ್ಞಾನೋತ್ಪತ್ತಿ ಸಹಕಾರಿ ಭವತಿ. ಅಂದರೆ ನಾವು ಮಾಡುವ ಒಂದೊಂದು ಕರ್ಮಗಳು ಭಗವಂತನ ಪೂಜೆ ಅನುಸಂಧಾನದಿಂದ ಮಾಡಿದರೆ ಅದು ತತ್ವಜ್ಞಾನೋತ್ಪತ್ತಿಗೆ ಕಾರಣವಾಗುತ್ತದೆ. ಅದರಿಂದ ಮಾಡುವ ಕರ್ಮಗಳನ್ನ ಶ್ರದ್ಧೆಯಿಂದ ಭಗವಂತನ ಪೂಜೆ ಅಂತ ಮಾಡಿದರೆ ತತ್ವಜ್ಞಾನೋತ್ಪತ್ತಿಗೆ ಸಹಕಾರಿಯಾಗಿದೆ. ಅದೇ ಕರ್ಮ ಸುಸ್ಸುನೆ ಮಾಡಿದೆ ಅಂದರೆ ಶಾಸ್ತ್ರದಲ್ಲಿ ಮತ್ತೆ ಜ್ಞಾನೋತ್ಪತ್ತಿಗೆ ಸಹಕಾರಿಯಾಗಿ ಆಗಲ್ಲ. ಆದರೆ ಆ ಕರ್ಮವನ್ನ ತಪಾಗಿ ಮಾಡಿದರೆ, ಸರಿಯಾಗಿ ಮಾಡಿದರೆ ತಪಾಗಿ ಮಾಡಿದರೆ ನರಕ ಕರ್ಮವನ್ನ ಶಾಸ್ತ್ರದಲ್ಲಿ ತತ್ವಜ್ಞಾನ ಸಹಕಾರಿಯಾಗಿ ಆಗಿರ್ತಕ್ಕಂಥ ಕರ್ಮವನ್ನ ಶಾಸ್ತ್ರದಲ್ಲಿ ಸೂಸುವುದಿಲ್ಲ ಅಂತ ಇಷ್ಟು ಸ್ಪಷ್ಟವಾಗಿ ಹೇಳಿ ಹೇಳಿ ಬ್ರಹ್ಮಾಂಡ ಪುರಾಣ ಮಾತನ್ನ ಉದಾಹರಿಸಿದ್ದಾರೆ. ನಾನಾರು ಹೇಳಿದ್ದಾರೆ, ಶ್ರೇಯಯ್ಯ ಸ್ವಂತ ಕಥಾಪದ ರಾಜ ಕರ್ಮಣ ತನ್ನ ಇಹೇ ದುಃಖ ದುಃಖ ಶ್ರೇಯಯ್ಯ ತನ್ನ ಇಹೇಪ್ಪ ಕರ್ಮವೇ ಶ್ರೇಯಸ್ಸುಂತ ನೀನೇ ತಿಳಿದುಕೊಂಡಿದ್ದೀಯ, ಅರ್ಥವಾಗಿ ತಿಳ್ಕೊಂಡಿದ್ದೀಯ. ನಾನು ಪರಮಾತ್ಮನನ್ನು ನಿಲ್ಲಿಲ್ಲ, ಆದ್ದರಿಂದ ವಿಶೇಷವಾಗಿರತಕ್ಕಂಥ ಮುಕ್ತದ ನಿರ್ಮಲ ಜ್ಞಾನವನ್ನ ಉಪದೇಶ ಮಾಡಿ. ನಾನು ಯಾಕೆ ಕರ್ಮ ಇಷ್ಟಗಳಿಗೆ ಅದರ ಬಗ್ಗೆ ಕೊಡ್ಬಿಡ್ತೀನಿ, ನನಗೆ ತಿಳಿದುಕೊಳ್ಳಿ. ಕೆಲವರು ಕರ್ಮ ಮಾಡ್ತಾನೆ, ಯಾಕೆ ಆ ಕರ್ಮದಲ್ಲಿ ಬರಬಾರ್ದು. ಅಂದರೆ ಸಾಧನ ಶರೀರವನ್ನು ದೇವರು ಕೊಡ್ತಾನಲ್ಲ,
ಆ ಕೊಡೋದು ದಕ್ಷಿಣ ಭಾರತದಲ್ಲಿ ಕೊಟ್ಟಾಗ ಸಾಧನೆ ಆಗದೆ ಏನಾಗ್ತಾಯಿದ್ರು ಅಂದರೆ ಇರುವ ಈ ದೇಹಗಳು ಸಾಧನೆಗೆ ಅತ್ಯುಪಯುಕ್ತ ಎಂದು ಸ್ವಾಮಿ ಉಪಯೋಗ ಮಾಡಿಕೊಳ್ಳುವುದಿಲ್ಲ. ಹೇಳಿದ್ದೀನಿ ಮಧ್ಯಮದಲ್ಲಿ ನೆನಪು ಮಾಡಿಕೊಳ್ಳುವುದು ಕರ್ತವ್ಯ. ಏನಂದ್ರೆ ಉತ್ಪನ್ನೇ ದ್ರಾವಿಡೇ ದೇಶೇ, ಈ ಧರ್ಮ ಕರ್ಮಗಳು ಹುಟ್ಟಿದ್ದೇ ದ್ರಾವಿಡ ದೇಶದಲ್ಲಿ. ಆ ಕಾಲದಲ್ಲಿ ದಕ್ಷಿಣ ಭಾರತವನೇ ದಕ್ಷಿಣ ಭಾರತದ ಒಂದು ಭಾಗ ಹೆಚ್ಚು ಕಮ್ಮಿ ಅಂದ್ರೆ ತಮಿಳುನಾಡು ಆ ಕಡೆ ಏರಿಯಾ ಇದು ಧರ್ಮ ಹುಟ್ಟಿದ ತಮಿಳುನಾಡು ಇದಲ್ಲ ಉತ್ಪನ್ನೇ ದ್ರಾವಿಡೇ ದೇಶ ಕರ್ನಾಟಕದಲ್ಲೇ. ಕೊಚ್ಚಿ ಮಹಾರಾಷ್ಟ್ರ ವಿಶೇಷ ಕರ್ನಾಟಕದಲ್ಲಿಯೂ ಕೂಡ ಬೆಂಗಳೂರು ವಿಶೇಷ ಜಾಗ. ಯಾಕೆ ಹೇಳಿದ್ರೆ ನಮಗೆ ಬೆಳೆದಿರಬಹುದು ಸಾಧನೆ ಎಷ್ಟು ಮಟ್ಟಿಗೆ ನಡೆದಿದ್ದು ಮುಖ್ಯ. ಅದು ವಿಶೇಷವಾಗಿದೆ, ಅದು ಯೋಗ ಪುಣ್ಯ. ಹಾಗೆ ನರಗವಿದೆ ಬೆಂಗಳೂರಲ್ಲಿ, ನರಗ ಇಲ್ಲದ ಕೂಡ ಬೆಂಗಳೂರಲ್ಲಿದೆ. ಅಷ್ಟು ಸುಲಭವಾಗಿದ್ದಾನೆ. ಆದರೆ ಆಸುಳ್ಳುವುದರಲ್ಲಿ ಹಾಗೆ ಉತ್ಪನ್ನ ದ್ರಾವಿಡ ಕರ್ನಾಟಕಕ್ಕೆ ಆದರೆ ಉತ್ತರ ನಿರುತ್ತರಮ್ಯ, ಉತ್ತರದಲ್ಲಿ ಧರ್ಮ ಪೂರ್ಣಗಳ ಶಾಸ ಇದ್ದಂತೆ. ನೀವು ನೋಡ್ಕೊಳ್ಬಹುದು ನಮ್ಮವರೇ ಉತ್ತರ ಭಾರತದಲ್ಲೇನೇನೋ ವಾಸ ಮಾಡಿದ್ರೆ, ಇಲ್ಲೇನೋ ಚಾರು ಚೂರು ದಂಧ ಮಾಡಿದ್ರೆ ಅಲ್ಲಿಡ್ಬೇಕು. ನೀವು ಎಷ್ಟೋ ಜನ ನೋಡ್ಬೋದು ನಮ್ಮವರೇ ಯಾಕಾಗ್ರೆ ಆ ಉತ್ತರದಲ್ಲಿದೆ. ಯಾರೇ ಸಾಧನೆ ಮಾಡೋದ್ರೆ ಸಾಧನೆ ಮಾಡಿಕೊಂಡವರಿಗೆ ಮಾತ್ರ ಬರೀ ಪರ್ವತಾರ್ಬಿಟ್ರೆ ಅತ್ಯದ್ಭುತ ಸಾಧನೆ. ಯಾರಿಗೆ ಸಾಧನೆ ಪರಿಪಕ್ವವಾದವರಿಗೆ ಮಾತ್ರ ನಾವೇ ನನ್ನ ಕೂತ್ಕೊಂಡ್ರೆ ಓಡೋಣ ಏನಾಗುತ್ತೆಲ್ಲ ಮಾಡಿಬಿಡವೆ. ಯಾಕಂದ್ರೆ ಮಾಡಿದ್ದೇನೆ ಹಾಗೆ. ಆದ್ದರಿಂದ ಸಾಧನೆಗೆ ಹೇಳಿ ಮಾಡಿಸಿದಾಗ ಅದು ದಕ್ಷಿಣ ಭಾರತ ಹುಟ್ಟಿದ್ದು ಬೆಳೆದದ್ದು ಇದೇ ದಕ್ಷಿಣ ಭಾರತ. ಆದ್ದರಿಂದ ದಕ್ಷಿಣ ಭಾರತದಂತಹ ಸಾಧನ ಕ್ಷೇತ್ರ ಮತ್ತೊಂದು ಇಲ್ಲ. ಉತ್ತರ ಭಾರತವು ಸಾಧನೆಗೆ
ಇಲ್ಲ ಅಂತಲ್ಲ, ಅದರ ಜಾಸ್ತಿ ಸಾಧನೆಗೆ ನಮ್ಮ ಕರಿಗೆಗೆ ಇದು ಅತ್ಯಂತ ಉಪಯುಕ್ತವಾದ ಜಾಗ. ಆದ್ದರಿಂದ ಜನನೇ ಸ್ವರ್ಗಾದಿ ಗರಿಗೆ ಸೇರಿದ ಮಾತು ಹೆಜ್ಜೆ ಹೆಜ್ಜೆ ತೋರುತ್ತದೆ. ಆದ್ದರಿಂದ ಬಡ ಬಡವಾ ನಿನಗೊಂದು ದೂರ ಜನ ಅಲ್ಲಿ ಅವನಿಗೆ ಒಂದು ಕಥೆಯನ್ನು ಹೇಳಿದ್ದಾರೆ. ಇತಿಹಾಸ ನಿನಗೆ ಕಥೆ ಹೇಳಿದ್ದೇನೆ. ಏನು ಕಥೆ ಅಂತ ಹೇಳಿದಾಗ ಅವ ಹೇಳ್ತಾರೆ, ಅವನವನ ಕಥೆಯನ್ನು ಹೇಳಿದ್ದೇನೆ ಹೇಳಿ ಅಂತ ಹೇಳಿದಾರೆ. ಆವಾಗ ಒಂದು ಮಾತು ಮುಖ್ಯವಾಗಿ ಕೊಡಬೇಕಾದಂಥದ್ದು, ಈ ಪುರಂಜನ ಯಾರು, ಪುರಂಜನ ಯಾರು, ಅದಕ್ಕೋಸ್ಕರ ಹೇಳ್ತಾರೆ ಪುರಂಜನ ಯಾರಲ್ಲ, ಅವನು ಜೀವಾಭಿಮಾನಿ. ಜೀವ ಅಂದರೆ ಅದಕ್ಕೆ ಹೇಳ್ತಾರೆ ಈ ನಿಜ ಸಂಸಾರಿಗಳು ಇದ್ದಾರಲ್ಲ ಆ ಜೀವ ಅಭಿಮಾನಿ ಯಾರು ಪುರಂಜನ. ಮತ್ತೆ ತಮೋಭಿಮಾನಿಗಳಿಗೆ ಜೀವರಾಶಿಗಳಿದ್ದಾರಲ್ಲ ಅವರಿಗೆ ಕಗಲಿ. ಹಾಗಾದರೆ ಸಾತ್ವಿಕ ಜೀವರಾಶಿಗಳಿಗೆ ಬ್ರಹ್ಮದೇವರು, ಸಾತ್ವಿಕ ಜೀವರಾಶಿಗಳಿಗೆ ಬ್ರಹ್ಮದೇವರು, ಆಮೇಲೆ ಸಂಸಾರಾವಸ್ಥೆಯಲ್ಲಿರತಕ್ಕಂಥ ಜೀವರಾಶಿಗಳಿಗೆ ಪುರಂಜನ, ತಮೋಯೋಗಿಗಳಿಗೆ ಪೂರ್ಣ ಕಗಲಿ, ಹೀಗೆ ಪುರಂಜನ ಅಂತ. ಅದಕ್ಕೋಸ್ಕರವಾಗಿ ನಿನಗೆ ಪುರಂಜನ ಕಥೆಯನ್ನು ಹೇಳ್ತೇನೆ ಅಂತ ಹೀಗೆ ಹೇಳಿದ ಪುರಂಜನ. ಅದಕ್ಕೆ ಶ್ರವಣ ಮಾಡು, ನ ಸಾಧು ಆಸಿ ಪುರಂಜನ ರಾಜಿಗೆ ಒಂದು ಕಥೆಗೆ ಹೇಳಿದ್ದಾರೆ. ಆಸಿ ಪುರಂಜನ ಪುರಂಜನಂತಹ ಒಬ್ಬ ವ್ಯಕ್ತಿ ಇದ್ದ, ಅವನಿಗೆ ಅವಿಜ್ಞಾನ ಸಖಾ ಸ್ನೇಹಿ ಇದ್ದ. ನೋಡಿ ನೋಡಿ, ಅವಿಜ್ಞಾನ ಸಖಾಂತ ಹೆಸರು ಅಂದ್ರೆ ನಮ್ಮೊಳಗೆ ಇದ್ದಾನೆ, ನಮಗೆ ಗೊತ್ತಾಗೋದಿಲ್ಲ. ನಮ್ಮನ್ನ ರಕ್ಷಣೆ ಮಾಡಿದ್ದಾನೆ, ಸಮರ್ಪಕವಾದ ಎಷ್ಟು ಅದ್ಭುತಾನೆ. ಆದರೆ ಇಡೀ ಜೀವನ ನಮ್ಗೆಲ್ಲ ನೋಡ್ತೇವೆ ಅದಕ್ಕೆ ಅದ್ಭುತವಾದ ದೃಷ್ಟಾಂತ. ಯಾವುದದು? ಅದಕ್ಕೆ ಹೇಳ್ತಾರೆ ಕಣ್ಣು. ಕಣ್ಣು ಹೇಗೆ? ಕಣ್ಣನ ಇಪ್ಪತ್ತನಾಲ್ಕು ಗಂಟೆ ರಕ್ಷಣೆ ಮಾಡುವುದು ಯಾವುದು ಅಂದ್ರೆ ಕಣ್ಣನಲ್ಲಿ ಇಪ್ಪತ್ತನಾಲ್ಕು ಗಂಟೆ ಹಗಲಲ್ಲಿ ರಾತ್ರಿ ರಕ್ಷಣೆ ಮಾಡೋದು ಆರನೇ. ಆದ್ರೆ ಕಣ್ಣನ್ನ ಕೇಳಿ, ಎಲ್ಲ ನೋಡಿದ್ಯಾ? ಎಲ್ಲ ನೋಡಿದ್ದೇನೆ. ಇಪ್ಪತ್ತನಾಲ್ಕು ಗಂಟೆ ನಿಮ್ಮ ಪಕ್ಕದಲ್ಲೇ ಕೂತ್ಕೊಂಡು ರಕ್ಷಣೆ ಮಾಡಿದೆಯಲ್ಲ, ಆರನೇ ಹೇಗಿದೆ? ಅದು ಒಂದೇ ನನಗೆ ಗೊತ್ತಿರಲಿಲ್ಲ ಅಂತ ಹೇಳ್ತಾ ಇದೆ. ಹೇಗೆ ರೆಪ್ಪೆಯ ಪರಿಚಯ ಕಣ್ಣಿಗೆ ಇರುವೋ ಎಂದಾರೇ ಇಪ್ಪತ್ತನಾಲ್ಕು ಗಂಟೆ ಯಾವ ಕಣ್ಣನ್ನ ರಕ್ಷಣೆ ಮಾಡಿದೆಯೋ, ಕಣ್ಣಲ್ಲಿ ಕಣ್ಣಿಟ್ಟು ರಕ್ಷಣೆ ಮಾಡಿದೆಯೋ ಅಂದರೆ ಹೇಗುಂಟು ಅಂದಾಗ ಕಣ್ಣಿಗೆ ಹೇಗೆ ಪರಿಚಯ ಇರುವೋ ಹಾಗೆ ಅವಿವಿಜ್ಞಾನ ಅವನ ಪರಿಚಯವೇ ಇಲ್ಲ. ಪ್ರಭು ನಾನು ರಾಜ ತನ್ನವಾಸಕ್ಕೆ ಯೋಗ್ಯವಾಗಿರುವ ಒಂದು ಪಟ್ಟಣ ಕೊಡುತ್ತಾ ಇಡೀ ಭೂಮಿಯನ್ನು ನೋಡಿಕೊಳ್ಳುತ್ತಂತೆ. ಆದರೆ
ತನಗೆ ಅನುರೂಪವಾದ ಯಾವ ಪಟ್ಟಣವೂ ಹಿಡಿಸಲಿಲ್ಲ. ಸಗುಣ ಇವ ಬಹಳ ದುಃಖ ಪಟ್ಟವನಂತೆ ತೋರಿದ. ಆವಾಗ ಭೂತಗಳಲ್ಲಿ ಎಷ್ಟು ಪಟ್ಟಣಗಳಿದೆಯೋ ಅವೆಲ್ಲವನ್ನು ಪರೀಕ್ಷಿಸಿ ಯಾವುದು ತನಗೆ ಯೋಗ್ಯವಲ್ಲ ಅಂತ ತಿಳಿದುಕೊಂಡು ಯಾಕೆ ಅಂದರೆ ಎಲ್ಲ ವಿಶೇಷಗಳನ್ನು ಅನುಭವಿಸಲು ಬಯಸಿದ್ದ. ಎಲ್ಲ ವಿಶೇಷ ಆದರೆ ಒಂದೊಂದು ಕೆಲವು ಶಿಶುಗೆ ಉಪಯೋಗ, ಇನ್ನು ಕೆಲವು ಶಿಶುಗೆ ಉಪಯೋಗ ಅಲ್ಲ. ಹಾಗಾಗಿ ಅವನು ಸಾಕಾಗಲಿಲ್ಲ. ಹೀಗೆ ಅವನು ದದರ್ಶ ನವಮಿರ್ದ್ವಾರಿಹಿ ಪುರೀಂ ಲಕ್ಷಿಮ ಲಕ್ಷ ಒಳ್ಳೆಯ ಲಕ್ಷಣಗಳಿಲ್ಲದ ಬರಿದಾದ ಇನ್ನೊಂದು ಲಕ್ಷ್ಮ ಬರುತ್ತಿದೆ. ಏನಿರಿ ಶರೀರದ ಲಕ್ಷಿಶಲ ಲಕ್ಷಣ ಲಕ್ಷಣ ಅಂದರೆ ಬೇರೆ, ಲಕ್ಷಿಶಲ ಲಕ್ಷಣ ಅಂದರೆ ಬೇರೆ. ಏನು ಲಕ್ಷಿಶಲ ಲಕ್ಷಣ ಅಂದರೆ ಲಕ್ಷಣ ಅಂದರೆ ಈಗ ಒಳ್ಳೆಯ ಲಕ್ಷಣದಿಂದ ಕೂಡಿದವಳು ಅನ್ನೋದು ಹೇಗಿರುತ್ತೆ? ಸರ್ವ ಲಕ್ಷಣ ಸಮನೆ ಅಂದ್ರೆ ಲಕ್ಷಣಗಳಿಂದ ಕೂಡಿದವರು ಅಂದರೆ ಕೆಲವು ಲಕ್ಷಣಗಳಿದೆ ಅಷ್ಟೇ, ಅದರ ಕೆಲವು ಇದೆ ಇರುವುದು ಇರಬಹುದು. ಸರ್ವ ಲಕ್ಷಣ ಸಮನೆ ಅಂದರೆ ಯಾವ ಲಕ್ಷಣಗಳು ಹೇಗಿರಬೇಕು ಹಾಗೇ ಇದೆ. ಕೆಲವರಿಗೆ ಲಕ್ಷಣಗಳು ಹೇಗಿರಬೇಕು ಹಾಗೆ ಬೇರೆ ಇರೋದೇ ಬೇರೆ. ಏನೇ ಹಾಗಾದರೆ ಈಗ ನೋಡಿ, ದಾನ ಕೊಡುವ ಬುದ್ಧಿ ಉಂಟು, ದಾನ ಕೊಡುವ ಬುದ್ಧಿ ಉಂಟು, ಅದು ಲಕ್ಷಣ. ಆದರೆ ಲಕ್ಷಣ ಹೇಗಿರಬೇಕು ಹಾಗಿರುವ ಲಕ್ಷಣ ಬೇರೆ, ಇದು ಹೇಗಿರಬೇಕು ಹಾಗೆ ಅಲ್ಲ. ದಾನ ಕೊಡ್ತಾನೆ, ದಾನ ಕೊಡ್ತಾನೆ, ಕೊಡಬೇಕು ಗೊತ್ತು, ಎಲ್ಲರಿಗೆ ಕೊಡ್ಕೊಡ್ತಾನೆ. ಆದರೆ ಇದು ಯಾರಿಗೆ ಕೊಟ್ಟರೆ ಎಷ್ಟು ಫಲ ಅನ್ನುವ ಯೋಚನೆ ಇಲ್ಲ. ಯಾರು ಚಿಕ್ಕಿತ ಕೊಡ್ಕೊಡಬಹುದು, ಏನೇನಿಲ್ಲ. ಅದಕ್ಕೆ ಜ್ಞಾನಂದ್ರೂಪಂ ಫಲಲಿತಿ ಮಾತ್ರ ಋಣಾನುಯಾತ್, ಯೋಗ್ಯರಿಗೆ ಮಾತ್ರ ಕೊಡಬೇಕು. ಅಯೋಗ್ಯರಿಗೆ ಹಾಗೆ ಕೊಡಬಾರದ, ಅಯೋಗ್ಯರಿಗೆ ಏನು ಕೊಡಬೇಕು ಅಂತ ಕೊಡಿ. ಆದರೆ ಯೋಗ್ಯರಿಗೆ ಏನು ಅಯೋಗ್ಯರಿಗೆ ಕೊಟ್ಟರೆ ಈ ವಿಷಯ ಪೂರ್ಣನ ತಿಳಿದುಕೊಂಡು ದಾನ ಮಾಡಲು ಗುಣ ಬೇರೆ, ದಾನ ಮಾಡಲು ಗುಣ ಬೇರೆ. ಆ ದಾನ ಮಾಡಲು ಗುಣ ಲಕ್ಷಣ, ಲಕ್ಷಣ ಅದು ಕ್ವಾಲಿಟಿ 100% ಆಗಿರಲಿ. ಒಂದು ದಾನ ಮಾಡೋದರಲ್ಲಿ, ನೋಡೋದರಲ್ಲಿ, ಓದೋದರಲ್ಲಿ, ಪಾಠ ಹೇಳೋದರಲ್ಲಿ, ಎಲ್ಲದರಲ್ಲೂ ಕೂಡ ಅಂತಹ ಸರಳ ಲಕ್ಷಣ ಸಮನ್ವನಾದರೆ ದೇವರು ಮಾಡಿದೆ. ಜ್ಞಾನ ನಾವು ಹುಡುಕ್ಲೇಬೇಕು. ಯಾಕೆ ಅಂತ ಹೇಳಿದ್ರೆ ಅದನ್ನು ಹೇಳಿ ಈ ಶರೀರ ನೋಡಿ, ಎಲ್ಲ ಗುಡ್ಡ ಚಾಗಿ ಶರೀರದಲ್ಲಿ ಆಗುತ್ತೆ. ಹುಲಿಯಾಗಿದ್ರೆ ಆಹಾರ ಸಿಗ್ತಾ ಸಿಗುತ್ತೆ, ನಾಯಿಯಾಗಿದ್ರೆ ಒಬ್ಬ ಯಜಮಾನ ಯಜಮಾನ ಸಿಕ್ಕರೆ ಅಲ್ಲ. ಜಗಗ್ರಂಥ ನೋಡುವಾಗ ನಾಯಿಯಲ್ಲಿ ಹೇಳಿಟ್ಟು ನನ್ನೇನೆ ಇರತ್ತ. ಯಾಕೆಂದ್ರೆ ನೋಡಿ, ಕಾರಲ್ಲೇ ಕರ್ಕೊಂಡು ಕರೆಯಾರೆ, ಫ್ರೆಂಡ್ ಶಿಶುನಲ್ಲೇ ಕರ್ಕೊಂಡು ಕರೆಯಾರೆ, ಅವ ಎಲ್ಲೂ ಹೋಗ್ಬೇಕು ಫ್ರೆಂಡ್ ಇರುತ್ತೆ ಅಲ್ಲ. ಮಗು ಅಲ್ಲ ಜನ್ಮ ಉಂಟು, ಕಾರೇ ಇಲ್ಲಲ್ಲ ನೋಡಿ ಹೇಳಿಕೆ ಅಲ್ಲ ಅಲ್ಲ. ಆ ಥರ ತಿಳ್ಕೊಂಡೋದಾದ್ರೆ ಅವನಿಗೆ ಅದನ್ನೇ ಕೊಡೋದಾರಂತೆ. ಅದಕ್ಕೆ ಯಾಕೆಂದರೆ ಈ ಆನೆಯಾಗಿ ಬಿದ್ದಾಗ ಒಂದು ಕಡೆ ಆನೆ ಹೇಳಿದ್ರೆ ಆನೆ ನಿಮ್ಮ ಯಾಕೆ ಐದಿರ ಬಾರಿ ನೀವು, ಯಾಕೆಂದರೆ ಅದು ತಿನ್ನಬೇಕು ಇದು ತಿನ್ನಬೇಕು, ಇದು ತಿನ್ನಬೇಕು ಅದು ತಿನ್ನಬೇಕು, ನಾನು ತಿನ್ನಬೇಕು ಇದು ತಿನ್ನಬೇಕು ಅಂತ ಬಯಸ್ತಾರಲ್ಲ ಅವರನ್ನು ಹೇಳಿ ಹೇಳಿದ್ರೆ ಅವ ಆನೆಯಾಗಿ ಬಿಟ್ಟ ಆನೆ ಯಾಕೆ ನಾನು ಹಾಕಬೇಕು ನೀನು ಹಿಂದಬೇಕು ಅಂತ. ಆ ಥರ ಇಲ್ಲಿಗಾಗಿ ಅದಕ್ಕೆ ಎಟ್ಟು ಕೊಟ್ಟು ತಿನ್ನದಂತೆ ಇದ್ದಂತೆ ನೀನು ಹೇಳಿಕೊಂಡಿಲ್ಲ ನಾನು ಹಾಕಿಲ್ಲಿ ಹೀಗಿರ್ಬೇಕು ಅಂತ ಅದಕ್ಕೆ ಆನೆ ಕೂರಿಸಿದೆ. ಆನೆ ಹೇಳಿ ಹಾಗಾದ್ರೆ ಬಂದಿದೆ ಬೇಡಬೇಡಿಯ ಏನೇನು ಕೊಡ್ಬಿಡ್ತೀಯೋ ಅದನ್ನು ಹಾಗೆ ಆ ತರಬೇಕು ಇತರಬೇಕು ಆ ತರಬೇಕು ಯಾಕೆ ಹೋದ್ರೆ ಅಷ್ಟೇ ಶರೀರ ತಿನ್ನಲ್ಲ. ಲಕ್ಷಿಶಾಲ ಲಕ್ಷಣ ಸಮಾನ ಅಂದರೆ ಅದು ಮಾನ ಶರೀರ ಒಂದೇ ಸಾಧನ ಶರೀರವಿದು ನೀನು ಕೊಟ್ಟದ್ದು ಅಂತ.
ಅದಕ್ಕೆ ಏನಾಯ್ತು ಗೊತ್ತಾ, ಬಹಳ ಚೆನ್ನಾಗಿ ಬಂದಂತೆ. ಆವಾಗ ಯದ್ರ ಛಯಾಗತಾಂ ತತ್ರ ದರ್ಶ ಸಮದೋತಮಾಂ. ಆವಾಗ ಅಲ್ಲಿಗೆ ಅಕಸ್ಮಾತ್ತಾಗಿ ಪುರೋಹಿತ ಬಂದ. ಆ ದೇಹ ಬಂದಾಗ ಅಲ್ಲಿ ಒಂದು ಸುಂದರಿಯನ್ನು ನೋಡ್ತಾನೆ. ಪ್ರಮದೋತ್ತಮ ಅಲ್ಲಿ ಸುಂದರಿಯ ಬರಲಿಲ್ಲ, ಸುಂದರಿಯ ಹುಡುಗಿಯಲ್ಲಿ ಪ್ರಮದೋತ್ತಮ ಅಂದ್ರೆ ಏನಂತ ಅಂದರೆ ನೀನು ಅವಳ ಗುಲಾಮನಾದರೆ ಪ್ರಮದೋತ್ತಮ ಪ್ರಮಾದಗಳೇ ಜಾಸ್ತಿ ಆಗುವ ಸಂಭವ ಅಂತವಳು ಹೆಸರಲ್ಲೇ ತೋರಿಸ್ಕೊಡ್ತಾರೆ. ಅಂದರೆ ಹೆಂಡಿ ಮಾರಲ್ಲಿ ಹೇಳಿದ್ರೆ ಅಪರಾಧಗಳಾದ ಹೆಂಡಿ ಅಲ್ಲ, ಅಲ್ಲಿ ಏನೇನು ಹೇಳಿದಾರೆ ಮುಂದೆ ಮುಂದೆ ಒಂದೊಂದು ಉದಾಹರಣೆ ಮಾಡಿಕೊಡ್ತಾರೆ. ಪ್ರಮದೋತ್ತಮ ಅಂದರೆ ಬುದ್ಧಿ ಬುದ್ಧಿ ಹೇಳಿದ ಹಾಗೆ ನಾವು ಕೇಳೋದಲ್ಲ, ನಾವು ಹೇಳಿದ ಹಾಗೆ ಬುದ್ಧಿ ಕೇಳಿದೆ ಆರಬೇಕು ಬುದ್ಧಿಯನ್ನ. ಇಲ್ಲಿ ಏನು ಮಾಡ ಪಟ್ಟಣ ಹುಡುಗಿದ ಕೂಡಲೇ ಹುಡುಗಿಸಬೇಕು. ಪಟ್ಟಣದಲ್ಲಿ ಹುಡುಗಿಬೇಕಾಗ್ತಾನೆ, ಹುಡುಗಿಗಿರೋದ್ರೆ ಸಂಸಾರ. ಜೀವನದಲ್ಲಿ ನೋಡಿ ಹೇಗೆ ಗುಂಡು ಅಂತ ಹೇಳಿದ್ರೆ ಸಂಸಾರದಲ್ಲಿ ಅಪ್ಪ ಬೀದಿದ್ದಾನೆ, ಒದ್ದಾಡ್ತಾನೆ ಸಂಸಾರದಲ್ಲಿ. ಕೇಳಿದ್ರು ನನ್ನ ಏನೇ ಸಂಸಾರ ಕಟ್ಟಕೊಂಡು ಏನು ಸುಖ ಪಡ್ಬೇಡ್ರಿ, ಅಯ್ಯೋ ಬಡಬಾರ ಕಟ್ಟ ಪಡ್ಬೇಡ ಈ ಸಂಸಾರ ಬೇಡ ಅಂತ ಅನಿಸ್ತು. ಇಷ್ಟು ಹೇಳ್ತಾನೆ ಮಾಡಿ ಕೆಲಸ ಗೊತ್ತಾದ ತನ್ನ ಮಗನಿಗೆ ಒಂದು ಒಳ್ಳೆ ಹೋಗಿ ಮಾಡಿ ಯಾಕೆ ಮಾಡಿದ್ದೀನಿ ಅಂದ್ರೆ ನಾ ಕಟ್ಟ ಪಡಲ್ಲ ಗೊತ್ತಾಗಲಿ ಹೇಳುವಾಗ ಮಾತ್ರ ಮಗನಿಗೆ ಮಾಡಿದ್ದೀನಿ ಅದರ ಅರ್ಥ ಏನೋ ಅವನ ಗುಂಡಿಗೆ ಆಗಿದೆ. ಆದ್ದರಿಂದ ಇದರ ಅರ್ಥ ಸಂಸಾರವನ್ನ ಬಳಸುವ ಚಾಕಚ ಚಕ್ಯತೆ ಗೊತ್ತಿದ್ರೆ ಅದು ಸ್ವರ್ಗ. ಅದನ್ನ ಬಳಸುವ ಚಾಕಚ ಚಕ್ಯತೆ ಗೊತ್ತಿರಲಿಲ್ಲ. ಹೆಂಡದಿಂದ ಕೆಲಸವನ್ನ ತಗೊಳ್ಳುವುದು ಜಾಣ್ಮೆ, ಆ ಜಾಣ್ಮೆಯಿಂದ ಅವಳ ಇಷ್ಟಕೊಂಡು ಅವಳಿಂದ ಸಾಧನೆಯನ್ನು ತಗೊಳ್ಳೋದಿಲ್ಲ. ಅದು ದೊಡ್ಡ ಕಲೆ. ಆ ಕಲೆ ಗೊತ್ತಿದ್ರೆ ಅದು ಸಂಸಾರ ಸುಮ್ಮನೆ. ಈಗ ಅವಳು ಮಾಡಲಿಕ್ಕೆ ರೆಡಿಯಾಗಿರ್ತಾಳೆ, ಅದನ್ನೇ ಸ್ವಲ್ಪ ಹೊಗಳಿ ನೋಡೋಣ ಬಹಳ ಚೆನ್ನಾಗಿದೆ ಏನೇನು ಹೆಚ್ಚು ಆಗಿಕೊಂಡು ಹೇಳಿ ಹೆಚ್ಚು ಮಾಡ್ತಾಳೆ ಏನು ಚೆನ್ನ ಮಾಡಿದ್ರು ಮೊದಲು ಸೋದೆ ನಾನು ಈ ತರ ಕೆಟ್ಟ ಭಾವನೆಗಳಿಂದ ಕೂಡಿ ಸಂಸಾರ ಮಾಡಲಿಕ್ಕೆ ಹೊರಟ್ರೆ ಯಾರದೋ ಆತಿಗೆ ಕಿವಿ ಕೊಟ್ಬಿಟ್ಟು ಸಂಸಾರ ಮಾಡಿದ್ರೆ ನೋಡೋಣ ಹೆಣ್ಣು ಕೇಳಿದಾಗಿರೋಣ ನೀನು ಇದು ನೋಡೋಣ ಹೀಗೆ ಹಿತಾಳಿ ಆಗಿ ತನ್ನ ಸಂಸಾರ ನೋಡ್ಕೊಂಡ್ರೆ ತಂದೆ ಸಂಸಾರ ನೋಡಿ ಹೊರಗೆ ವಿಶೇಷ ಹೇಳಿ ಕೇಳಲಿಕ್ಕೆ ಕಿವಿ ಆದರೆ ಜಡ್ಜ್ಮೆಂಟ್ ತಗೊಳ್ಬೇಕಾದ್ರೆ ನಿನ್ನೆ ವೈಯಕ್ತಿಕ ಜಡ್ಜ್ಮೆಂಟ್ ತಗೊಳ್ಬೇಕು ಕಂಡು ಜಡ್ಜ್ಮೆಂಟ್ ತಗೊಳ್ಬಾರ್ದು. ಜಡ್ಜ್ಮೆಂಟ್ ತಗೊಳ್ಳೋದಕ್ಕೆ ಮುಂಚೆ ವಿಮರ್ಶೆ ಮಾಡಿ ಅವರು ಹೀಗೆ ಹೇಳಿದ್ರಲ್ಲ ಹೀಗೆ ಮಾಡಿದ್ರೆ ಏನಾಗದೆ ವಿಚಾರಕ್ಕೆ ಉಪಯೋಗ. ಜಡ್ಜ್ಮೆಂಟ್ ತಗೊಳ್ಬೇಕಾದ್ರೆ ನಿನಗೆ ಏನನ್ನಿಸೋ ಅದನ್ನೇ ಜಡ್ಜ್ಮೆಂಟ್ ತಗೊಳ್ಬೇಕು. ಯಾರ್ಯಾರು ಹೇಳಿದ್ರೆ ಜಡ್ಜ್ಮೆಂಟ್ ತಗೊಳ್ಬಾರ್ದು, ಯಾಕಂದ್ರೆ ಪೂರ್ವಾಪರ ವಿಚಾರ ಮಾಡಿ ಏನು ಜಡ್ಜ್ಮೆಂಟ್ ತಗೊಂಡ್ರೆ ಆ ತಿಳುವಳಿಕೆ ಮಾತ್ರ ಅದನ್ನ ಸಂಸಾರ ಸುಖ ಅಂತ ಕರೀತಾರೆ. ಅದನ್ನ ಹೇಳ್ತಾರೆ ನೋಡಿ ಮದುವೆ ಮಾಡ್ಕೊಂಡಿದ್ದೀರಿ ಹೊರಟು ನೀ ಯಾರು ಅಪ್ಪ ಅಮ್ಮ ಯಾರು ನನಗೆ ಏನು ಗೊತ್ತಿಲ್ಲ ಆದ್ರೆ ನಾನು ಸುಲಭವಾಗಿದ್ದೇನೆ ನನ್ನ ಮದುವೆ ಮಾಡ್ಕೊಳ್ಬೇಕು ಆಸೆ. ನೋಡಿ ಮದುವೆ ಮಾಡ್ಕೊಂಡ ಎಷ್ಟೆಷ್ಟೇ ಹೇಳಬೇಕಾಗ್ತದೆ ಅದಕ್ಕೆ ಹೇಳೋದು ಯಾವುದೇ ಹುಡುಗಿಯ ಮದುವೆ ಮಾಡಬೇಕಾದ್ರೆ ಅವಳು ಯಾರು ಹಿನ್ನೆಲೆ ಏನು ಕುಲ ಗೋತ್ರಗಳೇನು ಇದೆಲ್ಲ ಹಿರಿಯರಲ್ಲಿ ಯಾಕೆ ಮಾಡ್ತಿದ್ರು ಅಲ್ಲ ದೊಡ್ಡವರು ಮಾಡಿಸಿ ಮದುವೆ ಏನೇ ಮಾಡಬೇಕು ಯಾಕೆಂದ್ರೆ ಇವನಿಗೆ ಆ ಮೇಷ ಇರಲ್ಲ ನನಗೆ ಹುಡುಗಿಗೆ ಸಿಕ್ಕಿದ್ರೆ ಸಾಕಾಗುವಲ್ಲಿ ನಾನು ಆದರೆ ಅದರ ಹಿರಿಯರಲ್ಲಿ ವಿಚಾರ ಮಾಡುವ ಅರ್ಹತೆ ಇರುವುದು ಅಪ್ಪ ಅಮ್ಮನವರಿಗೆ ಆವಾಗ ಹಿರಿಯರು ಕೊಡುತ್ತಂದ್ರೆ ಸುಖ ಜೀವನ ಜೀವನ ಅದರಲ್ಲಿ ಪ್ರಮದೋತ್ತಮ ಯಾವುದರಿಂದ ಪ್ರಮಾದ ಉಂಟಾಗುತ್ತದೆ ಅವಳನ್ನು ಪಡೆದುಕೊಂಡ ನೋಡಿ ನೋಡಿ ಕೂಡಲೇ ಹತ್ತು ಜನ ಸೇವಕರು ಅವಳ ಜೊತೆಗೆ ಇದ್ರು. ಹತ್ತು ಜನ ಸೇವಕರಿದ್ದು ಒಬ್ಬೊಬ್ಬ ಬರಿಗೆ ನೂರು ಮಂದಿ ಸ್ತ್ರೀಯರು.
ಹತ್ತು ಜನ ಸೇವಕರು, ಒಬ್ಬೊಬ್ಬೊಬ್ಬರಿಗೆ ನೂರು ಜನ ಸ್ತ್ರೀಯರು. ಆ ಸ್ತ್ರೀಯ ಸಹಿತರಾಗಿರ್ತಕ್ಕಂಥ ಒಬ್ಬ ನಾಯಕ, ಆ ನಾಯಕ ಅವರೆಲ್ಲರ ಕಾಣಿಕೆಯನ್ನು ಸ್ವೀಕರಿಸಿ ಬಹುರೂಪನಾಗಿ ಸುಂದರಿಯ ಸಕನಾಗಿ ಅವಳ ಮುಂಭಾಗದಲ್ಲೇ ಓಡಾಡುತ್ತಾ ಇದ್ದ. ಹೀಗಿರುವಾಗ ನೋಡಿ, ಐದು ತಲೆಯ ಹಾಗೂ ಬಂದಿದೆ. ಪಂಚಶೀರ್ಷಾಗುಪ್ತದ ಪ್ರತಿಹಾರೇಣ ಸರ್ವಲಹ ಅನ್ವೇಷಮಾಣಾಮೃಷಃ ಆಹೋಡಾಂ ಕಾಮರೂಪಿಣಂ. ಇಲ್ಲಿ ಪಂಚ ಐದು ಹೆಣೆಯ ಹಾವು, ಬಹಳ ಮುಖ್ಯವಾದ ಮಾತು. ಹಾವು ಎದುರುಗಡೆ ಇದ್ದುಕೊಂಡು ರಕ್ಷಣೆ ಮಾಡುತ್ತಿದ್ದಂತೆ ಆ ಹುಡುಗಿಯನ್ನ. ಇದು ಆ ಹಾವು ಯಾರು ಅಂತ ಅವಳಿಗೆ ಗೊತ್ತಿಲ್ಲ, ಆದರೂ ನನ್ನನ್ನು ರಕ್ಷಣೆ ಮಾಡುತ್ತಾ ಇದೆ. ಅದಕ್ಕೆ ಹತ್ತು ರೂಪಾಯಿಗಳು, ಒಬ್ಬೊಬ್ಬೊಬ್ಬರಿಗೆ ನೂರಾರು ಸ್ತ್ರೀಯರು. ಏನಿದೆ ಅಲ್ಲೆಲ್ಲ ಅದಕ್ಕೆ ಹೇಳಿದ್ರು ಅಯ್ಯು ಹೇಳಿದ ಹಾವು ಅಂದರೆ ಮುಖ್ಯ ಪ್ರಾಣ ದೇವರು, ಬುದ್ಧಿಯನ್ನ ರಕ್ಷಣೆ ಮಾಡ್ತಾರೆ. ಯಾರು ಮುಖ್ಯಕ್ಕೆ ಪ್ರಾಣ ದೇವರು ಮುಂದೆ ರಕ್ಷಣೆ ಮಾಡ್ತಾರೆ. ಅವರಿಗೆ ಹತ್ತು ಜನ ಅಂದ್ರೆ ಪ್ರಾಣ ದೇವರಿಗೆ ಹತ್ತು ರೂಪಗಳು, ಪ್ರಾಣಾಮಯಾಮಲಾದ ಹೀಗೆ ಒಟ್ಟು ಹತ್ತು ರೂಪಗಳ ಇದನ್ನೇ ಹೇಳ್ತಾರೆ. ಆದರೆ ಪಂಚಶೀರ್ಷ ಅಯ್ಯು ಹೇಳೆ ಅಂತ ಬರ್ತಾರಲ್ಲ, ಅಯ್ಯು ಹೇಳೆ ಅಂದ್ರೆ ಯಾವುದು ಅಂತ ಕೇಳ್ತಾರೆ. ಅದಕ್ಕೆ ಪಂಚಶೀರ್ಷ ಏನು ಪಂಚಶೀರ್ಷ ಅಂದರೆ, ಅದಕ್ಕೆ ವ್ಯಾಖ್ಯಾನಕಾರ ಬರೀತಾರೆ, ಒಳ್ಳೆಯ ಉದಾಹರಣೆ ಕೊಟ್ಕೊಡ್ತಾರೆ. ಪಂಚಶೀರ್ಷ ಅಂದ್ರು ಶೀರ್ಷ ಅಂದ್ರೆ ತಲೆ, ತಲೆಗೆ ಹೋಗಲಿಕ್ಕೆ ಐದು ಹೆಣೆಗಳಲ್ಲಿದ್ದಾರೆ ಮಾತ್ರ ತಲೆ ತುಂಬುತ್ತೆ. ಯಾವುದೂ ನಾಲ್ಕು ವೇದ, ವೇದಾನ ಪಂಚಮ ವೇದ ಒಟ್ಟು ಐದು ವೇದಗಳಿಂದ ಕರೆಯಲ್ಪಡುವುದೇ ಐದು ಹೆಣೆಗಳು ವಾದೇವರಿಗೆ. ಇದೇ ಪ್ರಭಾವನ, ಇದೇ ಸಪ್ತಶಿ ವಾಸು ಮಹಾದೃಶು ಅಂತ ಬರೆಯುವಾಗಲೂ ಈ ಐದನ್ನ ಪೂಜ್ಯವಾದ ಅದರಲ್ಲೇ ಅವರು ತಮ್ಮ ಸಿದ್ಧಾಂತವನ್ನ ನಿಲ್ಲಿಸಿರತಕ್ಕಂಥದ್ದನ್ನು ನಾವು ಕಾಣಿದ್ದೇವೆ. ಅದಕ್ಕೆ ಐದು ಹೆಡೆಯ ಹಾವಂದ್ರೆ ವಾಯುದೇವರು ಅಂತ ಅರ್ಥ. ಹೀಗೆ ಮಾಡಿ ಕೊನೆಗೆ ಮಾಡಲಾಗಿದೆ ತಾರಣ್ಯ ಪರಸ್ಪರವಾಗಿ ಆನಂದವನ್ನು ಮುಂದಾಗಿದ್ದಾರೆ. ಆವಾಗ ಇವಳಿಗೂ ಇಷ್ಟಾಗಿದೆ, ಅವನಿಗೂ ಇಷ್ಟಾಗಿದೆ. ಆವಾಗ ಅವರು ಸಂಭಾಷಣೆ ಮಾಡ್ತಾರೆ, ಕಾತ್ವಂ ಕಗಜ ಬಲ ಸಾಕ್ಷಿ ಕಸಿ ಇಮಾರು ಯಾರು ನೀನು, ಯಾರ ಮಗಳು, ಎಲ್ಲಿಂದ ಬಂದಿದ್ದೀಯ ಅಂತ ಪೂರ್ವ ಜನ ಕೇಳ್ತಾರೆ. ನೋಡಿ, ಯಾವುದೇ ಒಂದು ಹುಡುಗಿಯ ಮದುವೆಯಾಗಿವೆ ಆದರೆ ಯಾರ ನೀನು, ಯಾರ ಮಗಳು, ಎಲ್ಲೆಲ್ಲಿಂದ ಬಂದಿದೀಯ, ಈ ಮೂರು ಪ್ರಶ್ನೆಗಳನ್ನು ಕೇಳಿದಾಗ ಇಡೀ ವಿಚಾರ ಗೊತ್ತಾಗುತ್ತೆ. ಅಂದರೆ ಯಾರು ನೀನು ಅಂತಂದರೆ ನೀನು ಯಾರಾದ್ರೆ ಯಾವ ಗೋತ್ರದ ಮಗಳು ಅಂತ ಗೋತ್ರದ ಪರಿಚಯ ಇಲ್ಲದೆ ಮದುವೆ ಮಾಡಿಕೊಳ್ಳಬಾರದು. ಆವಾಗ ನೀವು ಕೇಳಬಹುದು, ಎಷ್ಟೊಂದು ಗೋತ್ರಬೇಕಿಲ್ಲ, ಆವಾಗ ಏನು ಮಾಡಬೇಕು ಅಂತ ಅದೆಲ್ಲ ನಮ್ಮಿಂದ ಮತ್ತೆ ನಿರ್ವಹಿಸಿರುವುದು ಮುರಿಬೇಕು ಅಂತ ನಮಗೆ ಬೇರೆ ಬೇರೆ ಕಾರಣಗಳನ್ನು ಕೊಟ್ಟಾರೆ. ಗೋತ್ರದ ಗೊತ್ತಿಲ್ಲದೆ ಇರತಕ್ಕಂಥ ದೊಡ್ಡ ಅಪರಾಧ, ಗೋತ್ರದ ಗೊತ್ತಿಲ್ಲದೆ ಇರೋದು ದೊಡ್ಡ ಅಪರಾಧ ಅಂತ ಬಂದಿದ್ದಾರೆ. ಒಬ್ಬ ಹುಡುಗ ಕೇಳಿದೆ, ಯಾಕೆ ಸಂಜಾವನೆ ಮಾಡಿಲ್ಲ, ಯಾಕೆ ಮಾಡಬೇಕು ಅಂತ ಹೇಳಿದ. ಅಲ್ಲ ಮಾಡಿದ್ರೆ ಮಹಾಪಾಪ ಬರಬೇಕು, ಅಲ್ಲ ಮಾಡಬೇಕೆಂಬುದೇ ನನಗೆ ಗೊತ್ತೇ ಇರಲಿಲ್ಲ, ಅದು ಇನ್ನೂ ಪಾಪ. ಇವ್ರು ಏನೇನು ಕೇಳ್ಕೊಂಡ್ರು, ಯಾಕೆ ಮಾಡಲ್ಲ ಅಂದ್ರೆ ಗೊತ್ತಿರಲಿಲ್ಲ, ಅದಾದ್ರೆ ಮಾಡಲಿಲ್ಲ ಅಂದ್ರೆ ತಪ್ಪಿಸಿಕೊಳ್ಬಹುದು. ಅದಕ್ಕೆ ಹೇಳ್ತಾರೆ ಪ್ರಾಣಾರರು, ಗೊತ್ತಿರಲಿಲ್ಲ ಅಂತ ಹೇಳಿದ್ರೆ ಮಹಾಪಾಪ, ಮಾಡದಿರೋದು ತಪ್ಪು, ಅದು ಪಾಪ. ಆ ವಿಷಯ ಗೊತ್ತಿರಲಿಲ್ಲ ಅಂತ ಹೇಳಿದ್ರೆ ಅದು ಮಹಾಪಾಪ, ಭಾರಿ ದೊಡ್ಡ ಪಾಪ. ಯಾವ್ದು ಮಾಡ್ಬೇಕು ಅದ್ರಿಂದ ತಿಳ್ಕೊಳ್ಳಲೇಬೇಕು, ಮಾಡಲೇಬೇಕು. ಅಲ್ಲ ತಿಳ್ಕೊಳ್ಳದ್ರೆ ಇದೀವಿ, ಹಾಗಾದ್ರೆ ಅಗ್ನಿ ಇದೆ, ಅಗ್ನಿ ಗೊತ್ತಿಲ್ಲ ಅಂತ ಹೇಳಿ ಸುಡೋದಲ್ಲ,
ಗೊತ್ತಿದ್ದೆ. ಹಾಗೆ ಇಲ್ಲಿ ಏನ್ ಮಾಡಿದ್ರು, ಯಾರು ಯಾರ ಮಗಳು ಎಲ್ಲೆಲ್ಲಿಂದ ಬಂದಿದೆ, ಬಹಳ ಮುಖ್ಯ. ತಂದೆ ತಾಯಿಯ ಪರಿಚಯ ಇದೆ, ಮದುವೆ ಮಾಡಿಕೊಳ್ಳತಕ್ಕಂಥದ್ದು ಬಹಳ ಅಂತರಾದ. ಯಾಕೆ ಅಂತ ಹೇಳಿದ್ರೆ ಅದನ್ನು ಏನು ಕರ್ಕೊಂಡಿರ್ತಾರೆ ಭರತ, ಅಶಬ್ದ ಆಡಬಾರದು. ಅದನ್ನು ಹೇಳಿದ್ರೆ ತಂದೆ ತಾಯಿಗಳು ಉಲ್ಲಂಘನೆ ಮಾಡಿದ್ರೆ ಅದನ್ನು ವರ್ಣನ ಸಾಂಕರ್ಯ ಅಂತ ಕರ್ಕೊಂಡಿದ್ದಾರೆ. ಅಷ್ಟು ದೊಡ್ಡ ಪಾಪ ಅಂತ. ಹಾಗೆ ನೀನು ಭೂಮಿಯಲ್ಲಿ ಬಂದಿದ್ದೀಯಾ ಅಂದ ಮೇಲೆ ನೀನು ದೇವತಾ ಸ್ತ್ರೀಯೋ. ಈಗ ಒಂದು ತಿಳ್ಕೊಳ್ಳಿ, ಇದು ಒಂದು ಅದ್ಭುತವಾದ ಸೂಕ್ಷ್ಮ ವಿಚಾರಗಳು. ಅದನ್ನು ಹೇಳಿಬಿಡುತ್ತೇನೆ, ಯಾರನ್ನಾದರೂ ಈ ತರ ಪರೀಕ್ಷೆ ಮಾಡಬೇಕಾದರೆ ಸಮಾನರನ್ನ ಅಧಮರನ್ನ ಈ ತರ ಪರೀಕ್ಷೆ ಮಾಡಬೇಕಾಗಿದೆ. ಉತ್ತಮವನ್ನು ಈಗ ಗುರುಗಳು ಬರ್ತಾರೆ, ಬಂದ್ಬಿಟ್ಟು ನಿನಗೆ ಪಾಠ ಹೇಳಬೇಕು ಇದೇನಪ್ಪ, ನಿಮ್ದು ಯಾವ ಗೋತ್ರ, ನಿಮ್ದು ಮುಲಯ ಏನು, ನಿಮ್ಗೆ ನನ್ನ ತಂದೆ ಯಾರು, ಯಾರು ನಿಮಗೆ ಆಶ್ರಯ ಕೊಟ್ಕೊಂಡ್ರು ಅಂತ ಹೇಳಿದ್ರೆ, ಯಾಕಂದ್ರೆ ಏನೋ ಅಂತ ಮಹಾನುಭಾವರು ಬಂದು ನಮ್ಮನ್ನು ಉದ್ಧಾರ ಮಾಡಿವಿ ಅಂತ ಹೇಳಿದಾಗ ನೀನು ಕುಲಗುಲಕ್ಕೆ ಕೇಳಿದ್ರೆ ಅದು ತಪ್ಪು. ಉತ್ತಮರಲ್ಲಿ ಮಾತ್ರ ಎಂದೇ ನಿಗೂ ಅದಕ್ಕೆ ನಾನು ನೀರಿರೋದು ಋಷಿ ಮೂಲ ನದಿ ಮೂಲ ಉಡುಪೇಡ ಅಂತ ಅಲ್ವೇ. ಬಹಳ ಮಾತಿನಲ್ಲ ಋಷಿಯಲ್ಲ, ನಿನ್ನ ಯಾರು, ನಿಮ್ಮ ಮುಲಯ ಏನು, ನಿಮ್ಮ ಗೋತ್ರ ಋಷಿಗಳ ಹೆಸರೇ ಅವರು, ಆ ಗೋತ್ರ ಅವರು ಕೇಳಿದ್ರೆ ದಡ್ಡನ. ಅದಕ್ಕೆ ಹೇಳಿದ್ರು ನೋಡು, ಈಗ ಇವಳು ಈಗ ನಿನ್ನ ನಾನು ಕೇಳಬಹುದು, ಯಾಕೆ ನಿನ್ನ ಕೇಳ್ತಾ ಇದ್ದೀನಿ, ಒಂದು ವೇಳೆ ನೀನು ದೇವತಾಸ್ತ್ರೀಯೋ ದೊಡ್ಡ ಸ್ತ್ರೀಯೋ ಆಗಿದ್ರೆ ನಾನು ಕೇಳೋದು ತಪ್ಪ ಆಗಲ್ಲ. ಹಾಗಾಗಿ ಕೇಳಿದ ಒಂದು ವೇಳೆ ಆಗಿದ್ದರೆ ಆ ವಿಷಯ ಗೊತ್ತಿರಲಿದೆ ಇವಳ ಯಾರು ತಪ್ಪಲ್ಲ ಅಂತ ಪ್ರಶ್ನೆ ಮಾಡಿದ್ದಾರೆ. ಹೀಗೆ ಕೇಳಿದ್ರೆ ತಪ್ಪಾಗುತ್ತೇನೆ ಅಂತ ಗೊತ್ತಿದ್ದು ನಿನ್ನ ಪ್ರಶ್ನೆ ಯಾಕೆ ಮಾಡಿದೆ ಗೊತ್ತಾ, ಯಾಕೆ ಮಾಡಿದೆ ಅಂದ್ರೆ ನೀನು ದೇವತಾಸ್ತ್ರೀಯಲ್ಲ, ನನ್ನ ದೇವರು ಕೇಳ್ತಾ ಇದ್ದೀನಿ. ಅಲ್ಲ ಈಗಲೇ ಏನು ಕೇಳಿದ ವಿಷಯವೇ ಗೊತ್ತಿಲ್ಲ, ಆದರೆ ಹೇಗೊತ್ತಾಯಿತು, ಹೇಗೆ ಗೊತ್ತಾಯಿತು ಅಂದ್ರೆ ದೇವತಾಸ್ತ್ರೀಯ ಪಾದಗಳು ಭೂಸ್ಪರ್ಶದಲ್ಲಿ ಇರುವುದಿಲ್ಲ. ನಿನ್ನ ಪಾದ ಭೂಸ್ಪರ್ಶ ಮಾಡಿದೆ, ಆದ್ದರಿಂದ ನೀನು ದೇವತಾಸ್ತ್ರೀಯಲ್ಲ, ಆದ್ದರಿಂದ ನಾನು ನಿನ್ನ ಕೇಳ್ತಾ ಇದ್ದೀನಿ. ಹೋಗಿ ಬಿಡು ಹಠ ಕಟ್ಟಿ ಹೇಳ್ತಾಳೆ, ಬೇಡ ನಿನ್ನೆ ಬರಬೇಡ ಹೇಳಿಲ್ಲ, ನಾನು ಇಂದ್ರದೇವರ ಅಪ್ಸರಲ್ಲ, ನಮ್ ಕೆಲಸ ಹೇಳಿದ್ರೆ ಇಲ್ಲ ಇಲ್ಲ ನಾನು ಹೇಳಿದ ಮೇಲೆ ಅದರಲ್ಲಿ ಮರೆಯುವ ಪ್ರಸಂಗವೇ ಇಲ್ಲ, ನೀನೇನೇ ಕೊಂಡೋಗಿ ನಾನೇ ಕೊಂಡೋಗಾಗ ನಾನು ಅಗ್ನಿ ಸಾಕ್ಷಿಯಾಗಿ ನಾನು ಹೇಳಿದ್ರೆ ಹೋಗಿದ್ದೇನೆ ಇಂದ್ರದೇವರು ಆ ಹಠಕ್ಕೆ ಬಿದ್ದನ್ನ ನೋಡಿ ಪರೀಕ್ಷೆ ಇಟ್ಟಿದ್ದೇನೆ, ಅದರಲ್ಲಿ ನಿನಗೆ ಗೆದ್ರೆ ನಿನ್ನೆ ಕರ್ಕೊಂಡು ಹೋಗುದು ಗಟ್ಟಿ ಇರಲಿಲ್ಲ. ಒಂದು 50 ಜನಿಲ್ಲ, ಎಲ್ಲ 50 ಜನರು ರೋಡ ಒಂದೇ ಇವನೇ ಆಶ್ಚರ್ಯ ಇವಳೇ ಹೇಳ್ತೀನಿ ನೀನೇ ಹೇಳಿದ್ಯಾ
ಆಗ ಹೇಳ್ತಾರೆ ಸ್ವಾಮಿ, ದೇವತೆಗಳ ಕಣ್ಣು ರೆಪೆ ಮುಚ್ಚುವುದಿಲ್ಲ, ಮನುಷ್ಯರ ಕಣ್ಣು ಮಾತ್ರ ರೆಪೆ ಮುಚ್ಚುತ್ತಿದೆ. ಹಾಗಾಗಿ ನನ್ನ ಹೆಂಡತಿಯನ್ನ ನಾನು ಅವಳು ಮನುಷ್ಯಕ್ಕೆ ಸೇರಿದವಳು, ನೀವೆಷ್ಟೇ ಅಲಂಕಾರ ಮಾಡಿದ್ರು ಅವಳ ಕಣ್ಣು ಮಾತ್ರ ಮುಚ್ಚುತ್ತಾ ಇದೆ. ಇವರು ಯಾರ ಮುಚ್ಚುತ್ತಾ ಇಲ್ಲ, ಅವಳು ಮಾತ್ರ ಮುಚ್ಚುತ್ತಾ ಇದೆ. ಆದ್ರೆ ಅವಳನ್ನ ಹೆಂಡತಿ ಅಂತ ಚಾಕಚಕ್ಯತೆಗೆ ಆ ಸೂಕ್ಷ್ಮತನಕ್ಕೆ ಮೆಚ್ಚಿ ಕರ್ಕೊಂಡು ಹೋಗಬಾ ಕೊಟ್ಟು ಕಳಿಸಿದ ಅಂತ ಅಲ್ಲಿ ಬರ್ತದೆ ಬರ್ತದೆ. ಹಾಗಾಗಿ ನೀವು ಕೂಡ ನೋಡಿ ಇವಳನ್ನ ನಾನು ಹೇಗೆ ಕೇಳಲಿದೆ ಅಂತಂದ್ರೆ ಆ ಬಾದ ನೆಲದಿಂದ ಮೇಲೆ ಇರುತ್ತೆ. ದೇವತೆಗಳು ಯಾವಾಗಲೂ ಭೂಮಿ ಸ್ಪರ್ಶ ಮಾಡುವುದಿಲ್ಲ, ಎತ್ತರದಲ್ಲಿ ಈಗ ಎಂದು ಭೂಸ್ಪರ್ಶ ಇದೆ. ಆದ್ದರಿಂದ ನೀನು ಮನುಷ್ಯರೇ ಅಂತ ತಿಳಿದುಕೊಂಡು ಮನುಷ್ಯರಾಗಿದ್ದರೆ ಕೇಳಬೇಕಾದ ಧರ್ಮ ಆದ್ದರಿಂದ ಕೇಳಿದ್ದೇನೆ ಅಂತ ಇಷ್ಟು ಸೂಕ್ಷ್ಮ ವಿಚಾರವನ್ನು ಹೇಳ್ತಾರೆ. ಆವಾಗ ಅವಳು ಹೇಳ್ತಾಳೆ, ನೀನು ಕೇಳಿದ್ದೆಲ್ಲ ನಾನು ತುಂಬಾ ಚಾಕಚಕ್ಯತೆಯಿಂದ ಕೇಳಿದ್ದೀನಿ. ನೀನು ಕೇಳುವ ಆ ಇದೆಯಲ್ಲ ಆ ಪರಿ ಆ ಟೆಕ್ನಿಕ್ ಅದನ್ನು ನನಗೆ ತುಂಬಾ ಇಷ್ಟ ಆಯಿತು. ಅವಾಗ ಹೇಳ್ತಾಳೆ, ನನ್ನನ್ನು ಹುಟ್ಟಿಸಿದವರಾಗಲಿ ಯಾರು ಹುಟ್ಟಿಸಿದರು ಎಂಬುದು ನನಗೆ ಗೊತ್ತಿಲ್ಲ, ನನ್ನ ಗೋತ್ರ ಗೊತ್ತಿಲ್ಲ, ನನ್ನ ಜನಕರ ನನಗೆ ಇಟ್ಟ ಹೆಸರೇ ಎಂಬುದು ಗೊತ್ತಿಲ್ಲ. ನನ್ನ ವಿವಾಹ ವಯಸ್ಸ ಸಮಯಕ್ಕೆ ಕರ್ತ ಪುರುಷ ಆತ್ಮನಶ್ಚ ಪರಸ್ಯಾಮಿ ಗೋತ್ರ ಏನು ಗೋತ್ರ ಏನು ನಾಮ ಗೊತ್ತಿಲ್ಲ. ಏ ಈ ಪುರುಷರು ನನ್ನ ಸ್ನೇಹಿತರು, ಈ ಸ್ತ್ರೀಯರು ನನ್ನ ಗೆಳೆಯರು, ನಾನಿದೆ ಹೋದಾಗಲೂ ಕೂಡ ಈ ಸಂದರ್ಭ ನನ್ನನ್ನು ಕಾಪಾಡಲಿದೆ ಇಷ್ಟೇ ನನಗೆ. ನೋಡಿ ಆ ಬುದ್ಧಿಗೆ ಯಾರು ಆತ್ಮೀಯರು ಅನ್ನೋದೇ ಗೊತ್ತಾಗಲ್ಲ. ಆ ಬುದ್ಧಿಗೆ ನನ್ನ ಬುದ್ಧಿಗೆ ನೋಡಿ ಏನು ಮಕ್ಕಳು ಪಡೆದಿದ್ದಂತ ನನ್ನ ಬುದ್ಧಿಗೆ ಹೇಳಿಲ್ಲ. ಯಾರು ಪಕ್ಕದಲ್ಲೇ ಇರ್ತಾರೆ ನಿರ್ಣಯ ಮಾಡ್ಲಿಕ್ಕೆ ಆಗುದಿಲ್ಲ. ಆದರೆ ಬುದ್ಧಿಗೆ ಇಲ್ಲದೆ ಸಂಸಾರ ಮಾಡ್ಲಿಕ್ಕೆ ಆಗೋದಿಲ್ಲ, ಸಾಧನೆ ಮಾಡ್ಲಿಕ್ಕೆ ಆಗೋದಿಲ್ಲ. ಬುದ್ಧಿ ಇದ್ರೆ ಸಾಧನೆ ಬಿದ್ದಾಡ್ತು ಅದನ್ನು ಸರಿಯಾಗಿ ನೋಡ್ಕೋಬೇಕು. ಆದರೂ ಕೂಡ ನೀನು ಬಂದಿದ್ದು ನನ್ನ ಭಾಗ್ಯ, ನನಗೆ ಸಿಕ್ಕಿದ್ದು ಒಳ್ಳೆಯದಾಯಿತು. ಆದ್ದರಿಂದ ಆ ಬುದ್ಧಿಯು ಸ್ವಯಂ ವ್ಯಾಪಾರ ಮಾಡಲಿಕ್ಕೆ ಆಗುವುದಿಲ್ಲ. ಯಾವುದಾದರೂ ಜೀವ ಸಿಕ್ಕಿದರೆ ಅದರ ವ್ಯಾಪಾರ ನಡೆಯುತ್ತದೆ, ಇಲ್ಲದ ವ್ಯಾಪಾರ ನಡೆಯಲ್ಲ. ಜೀವನ ನನಗೆ ಇಟ್ಟುಕೊಂಡೇ ವ್ಯಾಪಾರ ನಡೆಸುತ್ತದೆ. ಕೊನೆಗೆ ಹೀಗಾದರೆ ಅದರ ಕಾಮಭೋಗಾಂಶತಂಸೇ ನೀನು ಇಷ್ಟಪಟ್ಟಿದೀಯ, 100 ವರ್ಷ ರಾಜ್ಯಭಾರವನ್ನು ಮಾಡು. ಆವಾಗ ಅವರು ಹೇಳ್ತಾರೆ, ಖಂಡಿತವಾಗಿ ಆಗಲಿ, ಜೀವನವನ್ನು ನಡೋಣ ಅಂತ ಹೇಳಿ ನನಗೊಂದು ಮನವಿ ಬೇಕಲ್ಲ, ಆಸೆ ಬಿಟ್ಟಿದ್ದೇನೆ. ಯಾವುದು ಈ ತಲವು ದಂಪತಿ ತತ್ರ ಸಮುದ್ರ ಸಮಯ ಮದುವೆ ಮಾಡ್ಕೊಂಡ್ಬಿಡ್ತಾರೆ. ಮದುವೆ ಮಾಡ್ಕೊಂಡ್ಬಿಟ್ಟು ತಾಂ ಪುರುಷ ಪುರೀಂ ರಾಜನ್ ಆ ಮದ್ವಾರ ಪಟ್ಟಣದೊಳಗೆ ಪ್ರವೇಶ ಮಾಡ್ತಾರೆ ಅಂತ ಅರ್ಥ. ಅಂದರೆ ನಾವು ಕೂಡ ಮದುವೆಯಾದರೆ ನವದ್ವಾರ ಪಟ್ಟಣಕ್ಕೆ ಪ್ರವೇಶ ಮಾಡಬೇಕು. ಪ್ರತಿಯೊಬ್ಬ ಗೃಹಸ್ಥನನ್ನು ಕೂಡ ನವದ್ವಾರದಿಂದ ಕೂಡಿದ ಪಟ್ಟಣ. ಯಾವುದು ನವದ್ವಾರ? ಶ್ರವಣನಂ ಕೀರ್ತನಂ ವಿಷ್ಣೋಸ್ಮರಣನಂ ಪಾದ ಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಂ ಆತ್ಮನಿವೇದನಂ. ಇಂತಹ ನವವಿಧದ ಭಕ್ತಿಯಿಂದ ಕೂಡಿದ ತತ್ವಜ್ಞಾನವೆಂಬ ಪಟ್ಟಣ ಅಂತಹ ಪಟ್ಟಣದೊಳಗೆ ನವಮದ್ವಾರ ನವಮದ್ವಾರಗಳಿಂದ ಅದು ಹೇಗೆ ಮಾಡಬೇಕಾದ ಒಂಬತ್ತು ಭಾಗಗಳು ಉಪಮೀಯಮಾನ ಅಂದರೆ ಸ್ವಪ್ನದಲ್ಲಿ ತನ್ನ ಮನೋವೃತ್ತಿಗಳಾದ ಸ್ವಪ್ನ ಪದಾರ್ಥಗಳ ಜೊತೆಗೆ ಜೀವ ಹೇಗೆ ವಿವಾಹ ಮಾಡಾನೋ ಮಾತ್ರ ಜನರ ಜೊತೆಗೆ ವ್ಯವಹಾರ. ಸ್ವಪ್ನದಲ್ಲಿ ಜನರ ಜೊತೆಗೆ ವ್ಯವಹಾರ ಇರುವುದಿಲ್ಲ. ವಾಸನಾರೂಪವಾಗಿರತಕ್ಕಂತಹ ವ್ಯಕ್ತಿಗಳ ಜೊತೆಗೆ ನೋಡಿ ಈ ಜೀವ ಮೇಲೆ ಇದು ಮೇಲೆ ಅದು ವಾಸನಾಯ ಇದು ಜೀವ. ಆದ್ದರಿಂದ ಶುಶುಶುಕ್ತಿಯಲ್ಲಿ ತಪ್ಪಾದ ಒಳದಲ್ಲಿ ಇರತಕ್ಕಂತಹ ಆನಂದಮಯನಾದ ರಾಜನಾಮ ಪರಮಾತ್ಮನ ಆದಿಲಿಂಗದಲ್ಲಿ ತೊಡಗಿರ್ತಾನೆ. ನೋಡಿ ಈ ಸುಶುಕ್ತಿಯ ವ್ಯವಸ್ಥೆಯಲ್ಲಿ ಯಾಕೆ ಕೊಡ್ತಾರೆ ದೇವರು ಅನ್ನೋದಕ್ಕೆ ಒಂದು ಅದ್ಭುತ ದೃಷ್ಟಿ. ಯಾಕೆ ಅಂದರೆ
ಗಾಢವಿದ್ದೆಯಲ್ಲಿ ಇರುವ ಸುಖ ಜೀವನದಲ್ಲಿ ಅವ ಯಾವತ್ತೂ ಕಂಡಿರಲ್ಲ. ನೀವು ಪರೀಕ್ಷೆ ಮಾಡಿ ನೋಡಿ, ಯಾವ್ಯಾವ ಥರ ಸುಖ ಅನುಭವಿಸುವುದು ಅನುಭವಿಸಿದೆ, ಆದರೆ ಗಾಢವಿದ್ದೆಯಲ್ಲಿ ಇರುವಂತಹ ಸುಖಕ್ಕೆ ಸಮಾನ ಸುಖ ಮತ್ತೊಂದು ಜಗತ್ತಿನಲ್ಲಿ ಸಿಗಲ್ಲ. ಗಾಢದಿದ್ದೆ ಅವ ಒಂದು ಒಳ್ಳೆಯ ವಿದ್ಯೆಯಾಗಿ ಬರುತ್ತಾನೆ. ಯಾಕೆ ಗೊತ್ತಾ? ಅದು ಪ್ರಾಜ್ಞಾನಾಗ ಪರಮಾತ್ಮನ ಆಲಿಂಗನ. ಹೌದು, ಆ ಸಮಯದಲ್ಲಿ ಮಾತ್ರ ಪ್ರಾಜ್ಞಾನಾಗ ಪರಮಾತ್ಮನನ್ನು ಯಾಕೆ ಆಲಿಂಗನ ಮಾಡಿಕೊಂಡ? ಅದೇ ಟೈಮಲ್ಲಿ ನಮ್ಮ ಆಸೆ ಇಲ್ಲ, ದೇವರು ಆಲಿಂಗನ ಮಾಡಿಕೊಳ್ಳಿ ಅಂತ. ಆ ಹನುಮಂತ ದೇವರನ್ನು ನಾಮ ಆಲಿಂಗನ ಮಾಡಿಕೊಂಡಾಗುತ್ತೆ. ಇನ್ನು ದೇವರೇ ತನ್ನ ಆಲಿಂಗನ ಮಾಡಿಕೊಂಡಾಗ ಯಾವ ವ್ಯಕ್ತಿಗೆ ಆಗುವುದಿಲ್ಲ, ಹಾಗೆ ಆಗುತ್ತೆ. ಆದರೂ ಯಾಕೆ ಬರಲ್ಲ? ಅದೇ ಶಾಸ್ತ್ರ. ಅಲ್ಲಿ ಆರಂಭ ಶುಶ್ರೂಷೆಯಲ್ಲಿ, ಇಲ್ಲಿ ಆರಂಭ ಇಲ್ಲ. ಆ ಶುಶ್ರೂಷೆಯಲ್ಲಿ ಈ ಜೀವನಿಗೆ ದೇಹದ ಮೇಲೆ ಎಳ್ಳಷ್ಟು ಅಭಿಮಾನ ಇರೋಲ್ಲ. ನನ್ನ ಹೆಂಡಿ, ನನ್ನ ಮಗಳು, ನನ್ನ ಮನೆ, ನನ್ನ ಮಠ, ಯಾವ ಅಭಿಮಾನ ಮಾಡಿಕೊಂಡ್ಬಿಟ್ಟೆ. ನನಗೆ ಆಲಿಂಗನ ಮಾಡಿಕೊಳ್ಳಬೇಕಾದ್ರೆ ವಾಯುದೇವರಿಗೆ, ಹನುಮಂತ ದೇವರಿಗೆ ಯಾಕೆ ಆಲಿಂಗನ ಮಾಡಿಕೊಂಡ? ಶುಕ್ರಾಚಾರ್ಯರಿಗೆ ಯಾಕೆ ಆಲಿಂಗನ ಮಾಡಿಕೊಂಡ? ದೇಹದ ಮೇಲೆ ಅಭಿಮಾನ ಬಿಟ್ಟರದ್ದರಿಂದ. ಹಾಗಾದ್ರೆ ನಾವು ಕೂಡ ನಮಗೂ ಕೂಡ ದೇಹದ ಮೇಲೆ ಅಭಿಮಾನ ಇಲ್ಲ, ಬಾಯಿ ಮಾತಷ್ಟೇ. ಶಾಸ್ತ್ರ ಗೊತ್ತು, ತಿಳಿದುಕೊಂಡಿದ್ದೀವಿ, ಆದರೆ ಕಾರ್ಯಗತ ಆಗಿಲ್ಲ. ಸ್ಪಷ್ಟವಾಗಿ ಹೇಳುತ್ತದೆ. ಹೇಗೆ? ಗುರು ಜನಕ ಕೇಳು ನೋಡು, ಅಷ್ಟು ಗೊತ್ತಿದ್ದು ನನ್ನ ಹೆಂಡತಿ, ನನ್ನ ಮನೆ, ಇದು ನನ್ನ ದ್ವಾರ ಅನಂತೆ ಅಂತಾನೆ. ಅದನ್ನ ನನ್ನದೇ ಪಾಠ. ಅದಕ್ಕೋಸ್ಕರವಾಗಿ ಹೇಳ್ತಾರೆ, ದೇವಭೂನೃಪುರುಯಾದ್ವಾರ ದಕ್ಷಿಣೇನ ಗುರುರಂಜನ ಮುಖ್ಯ ಇಲ್ಲಿ ಆ ಯುವನಿಗೆ ಏನಾಗಿರುವುದು ಅಂತಂದ್ರೆ, ಸಪ್ತೋಪರಿಕೃತ ದ್ವಾರ ಪುರಸ್ತಸ್ಯಾತು ದ್ವೇ ಪದ, ಅಂದರೆ ಒಂಬತ್ತು ಬಾಗಿಲುಗಳ ಪೈಕಿ ಈ ಶರೀರಕ್ಕೆ ಏಳು ದ್ವಾರಗಳು ನಗರದ ಮೇಲೆ ಭಾಗದಲ್ಲಿ, ಏಳು ದ್ವಾರಗಳು ಅದೋ ಭಾಗದಲ್ಲಿ ಎರಡು, ಏಳು ಮೇಲೆ ಎರಡು ಕೆಳಗೆ. ಬನ್ನಿ, ಇಲ್ಲೆಲ್ಲೂ ಇಲ್ಲ, ಇನ್ನೇನೇನೆ ಕುತ್ತಿಗೆ ತರಕ ಕುತ್ತಿಗೆ ಏಳು ಬಾಗಿಲುಗಳು, ಇನ್ನು ಎರಡು ಬಾಗಿಲುಗಳು ಮಾತ್ರ ದ್ವಾರದ ಕೆಳಗೆ. ಬಾಯಿ ಉಪವಸ್ಥ ಯಾಕೆ ಅಂತ ಹೇಳಿದಾಗ, ಅದೋ ದ್ವಾರೇಣ ಗಚ್ಚಲಂದಿ ಪಾಪೀನ ಜನ್ಮದಾಯ, ಪಾಪಿಗಳ ಜೀವ ಹೋಗುವುದೇ ಅದೋ ದ್ವಾರದಿಂದ, ಪುಣ್ಯಾತ್ಮರ ಜೀವ ಮೇಲಿನ ಹೋಗುತ್ತೆ ಈ ದ್ವಾರ. ಅದನ್ನು ನೋಡಿ, ದೈತ್ಯರಿಗೆ ಎರಡು ದ್ವಾರ ಕೊಟ್ಟರು, ದೇವತೆಗಳಿಗೆ ಏಳು ದ್ವಾರ ಕೊಟ್ಟರು, ಮನುಷ್ಯರಿಗೆ ದ್ವಾರವೇ ಕೊಡಲಿಲ್ಲ. ಆಶ್ಚರ್ಯ ನೋಡಿ ಹೇಗಿದೆ, ಶರೀರವನ್ನು ಮೂರು ಭಾಗ ಮಾಡಿಕೊಳ್ಳಿ, ನಾವಿನಿಂದ ಕೆಳಗಿನ ಭಾಗ ದೈತ್ಯರ ಭಾಗ, ಕುತ್ತಿಗೆಯಿಂದ ಮೇಲಿನ ಭಾಗ ಇದು ದೇವತೆಗಳ ಭಾಗ, ಉಳಿದದ್ದು ಮನುಷ್ಯನ ಭಾಗ. ದೇವರು ಕರುಣಾಮಯನಿಗೆ ಅದರೊಳಗೂ ಒಂದು ಟೆಕ್ನಿಕ್ ಮಾಡಿದ, ಏನು ಅಂತ ಹೇಳಿದರೆ, ದೈತ್ಯರಿಗೆ ಎರಡು ಚಕ್ರ ಕೊಟ್ಟ, ದೇವತೆಗಳಿಗೆ ಎರಡು ಚಕ್ರ ಕೊಟ್ಟ, ಮೂರು ಚಕ್ರ ಉಪವಾಸಕ್ಕೆ ಮನುಷ್ಯರಿಗೆ ಕೊಟ್ಟ. ಆಶ್ಚರ್ಯ, ಮೂಲಾಧಾರ ಸ್ವಾಧಿಷ್ಠಾನ ಎರಡೇ ದೈತ್ಯರಿಗೆ ಕೊಟ್ಟಾಯ್ತು. ಆಮೇಲೆ ನೋಡಿ, ಮಣಿಪುರ ಅನಾಹತ ವಿಶುದ್ಧಿ, ಮೂರು ಚಕ್ರ ಕೂಡ ಮನುಷ್ಯರಿಗೆ, ದೇವತೆಗಳಿಗೆ ಆಗ್ರಹ ಚಕ್ರ. ಹೀಗೆ ಆ ಮೂರು ಚಕ್ರಗಳಿಂದ ಉಪಾಸನೆ ಮಾಡಿ ಸಾಧನೆ ಮಾಡಿಕೊಳ್ಳಬಹುದು. ಆಶ್ಚರ್ಯ ಏನು ಗೊತ್ತಾ, ದೇವತೆಗಳು ತಮ್ಮ ದೇವತೆಗಳು ಎಲ್ಲಿರುತ್ತಾರೋ ಆ ಚಕ್ರಗಳಲ್ಲ ನಾನು ತುರುಬಹುದಾಗಿದ್ದಲ್ವ. ದೈತ್ಯರಂತೂ ಇಲ್ಲವೇ ಇಲ್ಲ, ದೇವತೆಗಳು ಮನುಷ್ಯರಿಗೆ ಅಂದರೆ
ಆ ಮನುಷ್ಯರ ಭಾಗದಲ್ಲಿರುವ ಮೂರು ಚಕ್ರದ ಮಧ್ಯದಲ್ಲಿ ಚಕ್ರ ಅಲ್ಲಿ ಮಾತಾಡ್ಕೊಂಡು ಅಂದ್ರೆ ಮನುಷ್ಯನಿಗೆ ಏನ್ ಕರುಣೆ ಏನ್ ಕರುಣೆ ಅನಾಹತ ಚಕ್ರ ಅನಾಹತ ಚಕ್ರ ಅದರದ್ದು ತಾನು ಸಮಾಡಲಾಗದೆ ಈ ಎಚ್ಚರಿಕೆ ಸದಾಯಿರಬೇಕು ಅಂತ ಕರುಣನೆ ಮಾಡ್ತಾರೆ. ಅದಕ್ಕೆ ಯಾರು ಕೇಳಿದ್ರು ಆ ಮನುಷ್ಯರಿಗೆ ಕೊಟ್ಟ ಮೂರು ಚಕ್ರ ಉಪಾಸನೆಗೆ ಎಷ್ಟು ಶ್ರೇಷ್ಠ ಪರಮಾತ್ಮನಿಗೆ ಎಷ್ಟು ಸರಳ ನೋಡಿ ನಮ್ಮ ಉಪಾಸನೆ ಸರಳ ಇದೆ ಹೇಗೆ ಮಾಡಿದ ಅಂತ ಯಾಕೆ ಅಂತ ಹೇಳಿದರೆ ಕೆಳಗಿನ ಚಕ್ರ ಕೆಳಗಿನ ಚಕ್ರ ಎರಡು ದಳದ ಕಮಲ ಮೇಲಿನ ಚಕ್ರ ಮನುಷ್ಯರಿಗೆ ಕೊಟ್ಟ ಮೂರು ಚಕ್ರಗಳಲ್ಲಿ ನಾನು ಹೇಳಲಾಗ ಮೇಲಿನ ಚಕ್ರ ಆರು ಚಕ್ರ ಎರಡು ಆರು ಎಂಟು ಇಲ್ಲಿಗೆ ಬಂದಾಗ ಎಂಟಾಗುತ್ತೆ ಇದರಲ್ಲಿ ಎರಡು ಆರು ಎಂಟು ದೇವರು ಯಾಕೆ ಹೀಗೆ ಇಷ್ಟು ದಳದ ಕಮಲವನ್ನೇ ಕೊಟ್ಟ ತನ್ನ ಉಪಾಸನೆ ಮಾಡಲಿಕ್ಕೆ ಅಂತ ಹೇಗೆ ಉಪಾಸನೆ ಮಾಡೋದು ಅದಕ್ಕೆ ಎರಡು ದಳದ ಕಮಲ ಉಂಟಲ್ಲ ಆ ದಳದಲ್ಲಿ ಯಾರನ್ನ ಚಿಂತನೆ ಮಾಡಬೇಕಂದ್ರೆ ರುಕ್ಮಿಣಿ ಸತ್ಯಭಾಮಿಯರನ್ನ ಚಿಂತನೆ ಮಾಡಬೇಕಂದ್ರೆ ಮತ್ತೆ ಆರು ದಳದ ಕಮಲದಲ್ಲಿ ಯಾರನ್ನ ಚಿಂತನೆ ಮಾಡಬೇಕು ಅವರಿಬ್ಬರನ್ನು ಬಿಡಿ ಉಳಿದವರು ಎಷ್ಟು ಜನ ಷಣ್ಮಹಿಷಿಯರಲ್ಲಿ ಇಬ್ಬರನ್ನು ತೆಗೆದರೆ ಇನ್ನೆಂಟು ಜನ ಆರದೇ ಉಳಿ ಷಣ್ಮಹಿಷಿಯರ ಚಿಂತನೆ ಮಾಡಿ ಎಂಟು ಜನ ಇನ್ನಿಬ್ಬರನ್ನು ತೆಗೆದರೆ ಆರು ಮತ್ತೆ ಎಂಟು ದಳದ ಕಮಲ ಉಂಟಲ್ಲ ಅವರಿಬ್ಬರನ್ನೂ ಸೇರಿ ಒಂದು ಕಡೆ ಚಿಂತನೆ ಮೊದಲು ಬಿಡಿ ಬಿಡಿಯಾಗಿ ಚಿಂತನೆ ಆಮೇಲೆ ಒಟ್ಟಿಗೆ ಚಿಂತನೆ ಎಲ್ಲಿ ಹೇಳ್ತಾರೆ ಭಾಗವತ ಎರಡನೆಯ ಸ್ಕಂದದಲ್ಲಿ ಶುಕಾಚಾರ್ಯರು ಹೇಳ್ತಾರೆ ಪಾತಾಲ ವೇದಶ್ಚೈ ಪಾದಮೂಲಂ ಪೂರ್ಣದ ರೂಪ ಚಿಂತನೆ ಮಾಡಲಿಕ್ಕೆ ಆಗುವುದಿಲ್ಲ ಸ್ವಾಮಿ ಆಗ ಶುಕಾಚಾರ್ಯರೇ ಏಕಾವಯವ ಚಿಂತನೆ ಅದಕ್ಕೆ ಅದಕ್ಕೆ ನೋಡಬೇಕಾದ್ರೆ ಆದ್ರೆ ಈ ಚಿಂತನೆ ಮನೆ ಮಾಡಿ ಅಲ್ಲಿ ಕನಕನಕನಕ ಎಲ್ಲಿ ನೋಡಿ ನೋಡಿ ಕನಕನಕನಕೆ ಅಲ್ಲಿ ಹೇಳಿ ಹೇಳಿದೆ ರುಕ್ಮಿಣಿ ಸಣಿ ಸಭಾಮಯರನ್ನ ಮಧ್ಯದ ಜಗಕ್ಕೆ ಉಂಟಿಲ್ಲ ಅಲ್ಲ ಅಲ್ಲಿ ಅಲ್ಲಿ ಬರುವಂತ ಹೀಗೆ ಹೀಗೆ ಮಧ್ಯದಲ್ಲಿ ಶ್ರೀ ಶ್ರೀಕೃಷ್ಣ ಪರಮಾತ್ಮ ನೆಲೆಸಲಿಸಿದ್ದಾನೆ ಅಂತ ಉಪಾಸನೆ ಮಾಡಿ ನೋಡಿದಾಗ ಅದೇ ರೀತಿಯಾಗಿ ನಮಗೆ ಗೋಚರಿಸಲಿಕ್ಕೆ ಹೇಳುತ್ತೇನೆ ನೋಡುವ ಕ್ರಮ ಹಾಗಾದ್ರೆ ಈ ಶರೀರದಲ್ಲಿ ಏಳು ಭಾಗಗಳು ಮಾಡಿದ್ರು ಇದ್ರು ಅದರಲ್ಲಿ ಮೇಲೆ ಏಳು ಆಕಾರಗಳು ಹೇಳಿದ್ರೆ ನವನವಾರದಲ್ಲಿ ಯಾವ್ದು ಅಂತ ಕೇಳಿದಾಗ ಆಗ ಎರಡೆರಡು ಕಣ್ಣುಗಳು ಎರಡೆರಡು ಕಿವಿಗಳು ಎರಡೆರಡು ಮೂಗುಗಳು ಬಾಯಿ ಎರಡು ಕಣ್ಣು ಆರು ಆಯ್ತು ಬಾಯಿ ಏಳು ಎಲ್ಲ ಎರಡಾಗಿ ಬಾಯಿ ಮರ ಮುಂದೆ ಆಯಿತು ಅಂತ ಪ್ರಶ್ನೆ ಅದಕ್ಕೆ ತರ ಕೊಡಾರೆ ಮೊದಲು ಆಮೇಲೆ ತಿಳ್ಕೊಳ್ಳಿ ಯಾಕೆ ಹೇಳಿ ಮೊದಲು ಒಟ್ಟಿಗೆ ಒಂದೇ ಇರ್ತಾರೆ ಬಾಯಿಯಲ್ಲಿ ಒಂದೇ ಮಾಡಿದ ಮಾತ್ರನೇ ಒಂದೇ ಆಗುವುದಿಲ್ಲ ಬೇರೆ ಬೇರೆ ಅಲೆ ಅಲ್ವಾ ನಾಲಿಗೆ ಒಂದೇ ಹೌದು ಆದ್ರೆ ಬೇರೆ ಒಂದೊಂದಿಂದ ಮಾತಾಡ್ತದೆ ಎರಡು ಬೇರೆ ಅಲ್ವಾ ಒಂದೇ ಅಂದ್ರೆ ಒಂದೇ ಅಲ್ಲ ಅಲ್ಲಿ ಬೇರೆ ಬೇರೆ ಕೆಲಸ ಇದೆ ಎರಡು ಇದೆ ಅಲ್ಲಿ ಬೇರೆ ಬೇರೆ ಇದೆ
ಬೇರೆ ಬೇರೆ ನೋಡ್ಬೇಕು, ಒಟ್ಟಿಗೆ ನೋಡ್ಬೇಕು. ಆಗಲೇ ಮಧ್ಯದಲ್ಲಿ ಕೃಷ್ಣ ಅಂತ ಹೇಳಿ ಹೇಳಿ ತಲೆಯಲ್ಲಿ ಉಪಾಸನ ಮಾಡ್ತಕ್ಕಂಥದ್ದು. ಅದಕ್ಕೆ ನೋಡಿ ದೇವರು ಏನು ಮಾಡ್ತಾನೆ ಗೊತ್ತ? ದೇವರು ಏನು ಮಾಡಲ್ಲ, ಮೊದಲಿಗೆ ಹೊರಗೆ ಬರೋದು ತಲೆಯಲ್ಲೇನೆ. ಪ್ರಪಂಚ ಮೊದಲಿಗೆ ಬರೋದು ತಲೆಯಲ್ಲೇನೆ. ನೀವು ಮೂರನೇ ಹೇಳಿದ್ದೀರಿ, ಗರ್ಭದ ಒಳಗೆ ಶಿಶುವಿನ ಜನನ ಆಗುವುದು. ಅದಕ್ಕೆ ತಿಂಗಳಿಗೆ ಶಿರವಾಗದೆ ಮೊದಲನೇ ಕೂಡ ತಲೆ ಒಡಿ ಒಡಿತಾರೆ. ನೋಡಿ ನೋಡಿ, ಯಾವಾಗಲೂ ಒಳ್ಳೆ ಒಡೆಯೋದಿಲ್ಲ. ತಿಂಗಿರಕೊಂಡು ನೆತ್ತಿಗೆ ಒಡೆ ಒಡಿತಾರೆ. ಪ್ರಾಣ ಆಡಬೇಕಾದ್ರೂ ನೆತ್ತಿ ಒಡೆ ಒಡನೆ ಒಡೆ ಹೋಗುತ್ತೆ. ನೆತ್ತಿ ಒಡಿ ಒಡೆದು ಹೋಗುವಂತಹದ್ದು ಅಂದ್ರೆ ಅಲ್ಲಿ ಎರಡು ಅರ್ಥ ಇದೆ. ಯಾಕೆ ಯಾಕೆ ಗೊತ್ತ? ನಮಗೆ ನೆಯನ್ನು ಒಡೆಯುವ ಕಾರಣ ಏನು? ಜಾಗ ಇದೆ ಇದು. ಕೆಲವು ಮನೆಯಲ್ಲೇ ಇರುತ್ತೆ ನೋಡಿ. ಮನೆಯಲ್ಲಿ ಏನಾಗಂದ್ರೆ ಅಂದ್ರೆ ಬಾಗಿಲಲ್ಲಿ ಇರುತ್ತೆ. ಯಾರೋ ಒಬ್ಬರು ಹೇಳಿ ಹೇಳ್ತಾರೆ, ನೋಡಿ ನೋಡಿ ಇಲ್ಲಿ ಬಾಗಿಲಾಗಬಾರ್ದು, ಹೀಗಿರ್ಬೇಕು ಅಂತ. ಅದು ಸುಮಾರು ಚರ್ಚು ಏನ್ ಮಾಡಿದ್ರೆ ಬಾಗಿಲಾಗಲಾಗ್ತಾರೆ. ಬಾಗಿಲು ಹಾಕಿಬಿಟ್ರೆ ನಿಮಗೆ ಆಗಿ ಮರ್ತು ಬಿಡ್ತಾರೆ. ಯಜಮಾನಿಗೆ ದಾರಿ ಹಾರಿದೆ ಅಂತ. ಇದೇ ದಾರಿಯಲ್ಲಿ ನೀವು ನೋಡಿ ನೋಡಿ ಹುಟ್ಟುವಿಗೆ ಈ ನೈ ನೈ ಮುಂದೆ ಮೆತ್ತಗಿರುತ್ತೆ. ಯಾಕೆ ಅಲ್ಲಿಂದೇ ಒಳಗೆ ಒಳಗೆ ಹೋಗುವುದು. ಆದರೆ ಈ ಪಂಚಭೂತವಾದ ಶರೀರವನ್ನ ನಶಿ ಮಾಡಿ ಆ ಜೀವವನ್ನ ಆ ನದಿಯ ಒಳಗಿದೆ ಒಳಗೆ ಹೊರಗೆ ಬರಬೇಕು. ಎಲ್ಲಿಂದ ಹೋದಿಯೋ ಅಲ್ಲಿಗೆ ಸೇರಬೇಕಾಗುತ್ತೆ. ಎಲ್ಲಿಂದ ಸೃಷ್ಟಿಯಾಗಿಯೋ ಲಯ ಆಗಬೇಕು. ಅನ್ನವನ್ನು ವಂಚಿತನೆಗೌರವಾಗಿ ಬ್ರಹ್ಮಾಗಬೇಕು. ಯಾವಾಗ ಎರಡು ಕಿವಿಗಳು ಬಾಯಿ ಇಷ್ಟಾರೆ. ಕೆಳಗಿಂದು ಪಶ್ಚಿಮ ದಕ್ಷಿಣ ಪಶ್ಚಿಮದಲ್ಲಿ ಅಂದ್ರೆ ಕೆಳಗಡೆ ಅಮ್ಮಾಮೇ ಯಾರಿಲ್ಲ. ಅದಕ್ಕೋಸ್ಕರವಾಗಿದ್ದಾರೆ ಅಂತ ಎರಡು. ಇವರು ಯಾರ್ಯಾರು ಖದ್ಯೋಗಿ ಅಂದ್ರೆ ಕಣ್ಣುಗಳು ಹೆಸರು. ಆ ಕಣ್ಣುಗಳಲ್ಲಿ ದ್ವಿಮಂತ ಅಂತ ಅನ್ನುವಂತಹ ಒಬ್ಬ ವ್ಯಕ್ತಿ ದ್ವಿಮಂತನ ಜೊತೆ ಇವ ಹೇಳ್ಮಾನೆ ಎಲ್ಲಿಗೆ ಹೋಗ್ತಾನೆ? ವಿಭ್ರಾಜಿತ ಅನ್ನುವಂತಹ ಪಟ್ಟಣಕ್ಕೆ ಹೋಗ್ತಾನೆ ಅಂತ ಬರೆದಿದ್ದಾರೆ. ನಮಗೆ ಎರಡು ಕಣ್ಣನ್ನು ನೋಡುವಾಗ ಬರ್ಬೇಕಂತೆ. ಬಂದಾಗ
ಕಣ್ಣು ಲೌಕಿಕವನ್ನು ಇಷ್ಟಪಡುವುದಿಲ್ಲ. ಆ ಕಣ್ಣಿನಲ್ಲಿರುವವರು ಅದಕ್ಕೆ ಮಂತ ಎಲ್ಲಿ ವಿಪ್ರಾಜಿತ ಆಗಲಿಲ್ಲ. ಅದಕ್ಕೆ ಬಿಡುತ್ತಾರೆ ನೋಡ ನೋಡ ಕಣ್ಣುಗಳಲ್ಲಿ ಇರುವಂತಹ ಕದ್ಯೋತ ಅವಿರ್ಮುಖಿ. ಏನು ಏನು ಕದ್ಯೋತ್ಯೋ ಅದು ಅವಿರ್ಮುಖಿ. ಬಲಭಾಗದಲ್ಲಿ ಕದ್ಯೋತ ಎಡಭಾಗದಲ್ಲಿ ಅವಿರ್ಮುಖಿ. ಅದಕ್ಕೆ ಅರ್ಥವನ್ನು ಬರೀತಾರೆ ನೋಡ ನೋಡ ನಿನಗೊಂದು ಅಂತ ಹೇಳ್ತೇನೆ. ಅವಿರ್ಮುಖಿ ಅಂದ್ರೆ ಏನು ಗೊತ್ತ? ಬಲಗಳಿಗೆ ಎಡಗಳಿಗೆ ಹೊರಗಿನ ಪ್ರಪಂಚದೋರಿಸೋದು. ಹಾಗಾದ್ರೆ ನೀವು ಹೇಳೋ ಕಾರ್ಯವಲ್ಲ ಅಂತಂದ್ರೆ ಅದಕ್ಕೆ ಹೇಳಿದ್ದಾರೆ ಈಗ ನೋಡಿ ಒಳ್ಳೆ ಪೇಪರ್ ಸೀಲ್ ಮಾಡಿ ಒಳ್ಳೆ ಟಿವಿನಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಟ್ಟು ಅವೆಲ್ಲದರ ಭಾಗವನ್ನು ಅದರಲ್ಲಿ ಕೊಡ್ಲಿ. ಪ್ಯೂರ್ ಜೇನುತುಪ್ಪ ಅವ ಕಾಡಿನೇನಾದರೂ ಜೇನುತುಪ್ಪ ಹೇಳ್ತಾಳೆ. ಅಯ್ಯೋ ಇದು ಹೇಳ್ರಿ ಹೇಳ್ರಿ ತಕಬಾರ್ ಬರಿದ್ರಿ ಬಾರಿ ಬಾರಿ ಹೇಳ್ರಿ ಹೇಳ್ರಿ ಮಿಕ್ಸ್ ಇರ್ಸಿದ್ರಿ ಯಾವ ಯಾವ ಮಿಕ್ಸ್ ಇರೋ ಅದನ್ನ ವರ್ಜನಲ್ ಕೊಡ್ಕೊಂಡ್ವಿ. ಯಾವ ಯಾವ ವರ್ಜನಲ್ ಇರೋ ಅದು ಮಿಕ್ಸ್ ಇರ್ಸ್ಕೊಂಡ್ವಿ. ನಮ್ಮ ದೌರ್ಭಾಗ್ಯ ನಮಗೆ ಹೇಗಿದೆ ಇವತ್ತು ನೋಡಿ. ಅಂದ್ರೆ ಅದಕ್ಕೆ ಸೌರಭ ಅದನ್ನು ಪರವಾಗಿಲ್ಲ. ಅದು ಪ್ರಾಣಿಗಳಿಗೆ ಅದ್ಭುತ.
ಆದರೆ ಮನುಷ್ಯನಿಗೆ ನಾವು ಕೊಟ್ಟಿಲ್ಲ. ಪ್ರಾಣಿ ನಾಣಿ ನೋಡಿ, ವಾಸ ನೋಡಿ ನೋಡಿ ಇಂತಲ್ಲೇ ಇದೇ ಇದೆ ಅಂತ ಹೇಳುತ್ತೆ. ಮನುಷ್ಯನಿಗೆ ಇಲ್ಲ, ನಮಗೆ ನಮಗೆ ಪ್ರಾಣಿ ಕಾಣಿಕೆ ಕಡೆಯ ಅಂತ ನಾವು ಕೇಳ್ತೇವೆ. ಈ ಕತೆ ಕತ್ತಿದಾಗುತ್ತದೆ, ಅದು ನಲ್ಲಿ ನೀರಿ ನಾಲಿನಿ ಕೇಳು, ನಲ್ಲಿ ನೀರಿ ನಾಲಿನಿ ಅಂದ್ರೆ ಏನು ಗೊತ್ತ? ನಲ್ಲ ಅಲ್ಲ ಅಂದ್ರೆ ನೀರು ಅಂದರೆ ಒಳಗಡೆ ಶೀತ ಆದಾಗ ಏನಾಗುತ್ತೆ? ಶೀತ ಆಗದಿದ್ದಾಗ ಅಂದ್ರೆ ಕಣ್ಣಲ್ಲಿ ಒಳಗಡೆ ಒಳಗಡೆ ಕಣ್ಣಲ್ಲಿ ಕಣ್ಣಿನ ದೇವರು ಯಾರು ಅಂದ್ರೆ ಇದರಲ್ಲಿ ಯಾವುದದು ಅಂದ್ರೆ ತತ್ವ ಜ್ಞಾನವನ್ನ ಮಾಡುವ ಅದ್ಭುತವಾದ ಬಲೆ ಬಲೆ ತತ್ವಜ್ಞಾನ ನೀವು ನೋಡಿ ನೋಡಿ ಕೆಲವರಿಗೆ ನೀವು ಹೇಳಬೇಕಾಗೇ ಇಲ್ಲ. ಇವತ್ತು ಶ್ರಾವಣ ಶ್ರಾವಣ ನಿಮ್ಮ ಮನೆಯಲ್ಲಿ ಮನೆಯಲ್ಲಿ ಬೆಳಗ್ಗೆ ಬೆಳಿಗ್ಗೆ ಮಾಡಿಸಬಹುದಾ? ಸ್ವಲ್ಪ ಚಂಪು ಚಗೋದಿದೆ, ಏಳು ಗಂಟೆಗೆಲ್ಲ ಭಿಕ್ಷೆ ಆಕ್ಷೆ ಹಾಕಬೇಕು, ಹೊರಟೋಗ್ಬೇಕು ಅಂತ. ಸರಿ ಸರಿ ಅಲ್ಲ, ಇಷ್ಟು ರಾತ್ರಿ ರಾತ್ರಿ ಗಂಟೆಗೆ ಹೇಳಿದ್ರೆ ಹೇಳಿದ್ರೆ ನಾಳೆ ಏಳು ಏಳು ಗಂಟೆ ಹೇಳಿ ಹೇಳಿ ಆಯ್ತು ನೋಡ್ಬೇಕು. ಏಳು ಗಂಟೆಗೆ ತೆಗೆ ಏಳು ಗಂಟೆಗೆ ಜನ ಇದು ಎಲ್ಲಿಂದ ಬಂದ ಹಾಗೆ ಹಾಗೆ ಆಯ್ತು. ಅಂದ್ರೆ 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 ಆಗುತ್ತೆ ಹುಡುಕೊಂಡು ಸಂಬಂಧ ಅಟ್ಯಾಚ್ಮೆಂಟ್. ಈಗ ನೋಡಿ ನೋಡಿ, ಕರು ಮಲಗಿ ಮಲಗಿರ್ತದೆ, ಕರು ಮಲಗಿ ಮಲಗಿರ್ತದೆ, ಆಕಳು ಬಂದು ವಾಸನೆ ಹೋಗುತ್ತೆ. ಅದು ಬಿಡಿ ಪ್ರಾಣಿ ರಾಣಿ ವಾಸನೆ ಗೊತ್ತು. ಮನುಷ್ಯ ಮಗು ಮಲಗಿ ಮಲಗಿರುತ್ತದೆ, ತಾಯಿ ಹಾಯಿ ಬಾಯಿ ನೋಡಿ ನೋಡಿ ತಾಯಿ ಹಾಯಿ ಬಂದ್ರೆ ಆಗ ಆಗ ಅಂತ ಅಂತ ನಾಲಿಗೆ ನಾಲಿಗೆ ಅಂದ್ರೆ ಅಂದ್ರೆ ತಾಯಿ ಬಾಯಿ ಬಂತು, ಅದು ನನಗೆ ಹಾಲು ಬರುತ್ತೆ, ನಾನು ತಿನ್ಬೇಕು ಬೇಕು, ಇಷ್ಟು ಹೋಗುತ್ತೆ. ವಾಸನೆ ಹಸನಿಗೆ ಬಡಿತದಂತೆ, ತಾಯಿ ಹಾಸನೆ ಹಸನೆ ಬಡಿತದೆ. ಅಣ್ಣ ಅಣ್ಣ ಯಾರನ್ನ ಜಾಸ್ತಿ ಹತಿ ಹಾಕೊಳ್ಳುತ್ತೇವೆ ಅವರು ಹೋಗಿ ಹೊಡೆದು ಚಲಿಸುತ್ತಾರೆ. ಅಂದ್ರೆ ಅಂದ್ರೆ ಅದನ್ನ ಸೆಳೆಸಿಕೊಂಡು ಇದೇ ಇದೆ, ಅದರ ಬಗ್ಗೆ ಯಾವುದೂ ವಿಚಾರ ಮಾಡದಿದ್ರೆ ಅದೇ ಇದೆ ಇಲ್ಲ. ಅದಕ್ಕೋಸ್ಕರ ಹೀಗೆ ಸಾಧನೆ ಮಾಡಬಹುದು. ಹೀಗೆ 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 ಏನ್ ಮಾಡ್ಯಾರೆ ಹರೇ ದೇವಭೂ ಪಿತೃ ಪಿತೃಭೂ ಅಂತ ಬಲ ಬಲ ಎಡಭಾಗ ದೇವಯಾನ ಪಿತೃಯಾನ ದೇವ ಶುತಗರ ಅಲ್ಲಿ ಎಲ್ಲಿಗೆ ಎಲ್ಲಿಗೆ ದಕ್ಷಿಣ ಪಾಂಚಾಲ ಅಂತ ದಕ್ಷಿಣ ಪಾಂಚಾಲ ಅಂದ್ರೆ ಅದೇ ಹೇಳಿದ್ನಲ್ಲ ಪಾಂಚಾಲ ಪಾಂಚಾಲ ನಾಲ್ಕು ವೇದಗಳು ಮತ್ತು ಇತಿಹಾಸ ಐದು ಸೇರಿದ್ರೆ ದಕ್ಷಿಣ ಪಾಂಚಾಲ ಕರೀತಾರೆ. ಆ ದಕ್ಷಿಣ ಅಂದ್ರೆ ದಕ್ಷಿಣ ಬಲ ಬಲಭಾಗಕ್ಕೆ ಬಲಭಾಗದಲ್ಲಿ ದೇವರ ಬಲಭಾಗಕ್ಕೆ ದೇವರು ದೇವರ ಬಲಭಾಗದಲ್ಲಿ ಬರಬೇಕು. ಅದಕ್ಕೋಸ್ಕರ ಪಾಂಚಾಲಕ್ಕೆ ಉತ್ತರ ಅಂದ್ರೆ ಕೃಷ್ಣ ಸಮರ್ಥವಾಗಿದೆ ಅಂತ ಪಾಂಚಾಲ ಶಬ್ದ ಶಬ್ದ ಕರೀತಾರೆ. ಹೀಗೆ ಹೋಗಿ ಕೊನೆಗೆ ರಾತ್ರಿ ಚಂಡಮೃತ್ಯು ಅವನು ಬರುತ್ತಾನೆ, ಅವನು ಬಿಡೋದಿಲ್ಲ. ಅವಳ ಸ್ಮರಣೆ ಸ್ಮರಣೆ ಮಾಡುತ್ತಿದ್ದರಿಂದ ಮುಂದಿನ ಜನ್ಮದಲ್ಲಿ ಹೆಣ್ಣಾಗುತ್ತಾನೆ, ಅವಳು ಸ್ಮರಣೆ ಮಾಡಿಕೊಂಡಿರುವುದರಿಂದ ಗಂಡ ಗಂಡಾಗುತ್ತಾರೆ. ಆದ್ದರಿಂದ ಸಾಯುವಾಗ ಇಲ್ಲದೆ ಇದ್ದ ನಚನೆ ಮಾಡಬಾರದು. ಭಗವರ್ಗವನ್ನೇ ಧ್ಯಾನ ಮಾಡಬೇಕು.
ಹೋಗಬೇಕು. ಅನೇಕ ದೊಡ್ಡ ಬರೀ ಹೇಳಬಹುದು. ಒಂದೊಂದು ಶ್ಲೋಕ ವಿವರಣೆ ಅತ್ಯದ್ಭುತವಾಗಿದೆ. ಅಂತಹ ಪುರಂಜನತೆ ಅಂತ ಹೇಳಿದಾಗ ಅವನಿಗೆ ತುಂಬ ಸಂತೋಷ ಆಗುತ್ತೆ. ನಾನು ಇಷ್ಟು ಮಾಡಿರುವಂತಹ ಸರಿ ಇಲ್ಲ ಇಲ್ಲ ತತ್ವಜ್ಞಾನ ನಮಗೆ ನಮಗೆ ಅವಕಾಶ ಮಾಡಿ ಮಾಡಿಕೊಡಿ. ಆರಾಧನೆಗಾಗ ಪೂರ್ಣ ತತ್ವಜ್ಞಾನವನ್ನ ಅವನಿಗೆ ಅವನಿಗೆ ದೇಶ ಮಾಡುತ್ತಾರೆ. ಮಾಡಿ ಕಂಡು ಸದ್ಯಾನ ಈ ಕಥೆಯನ್ನು ಹೇಳುತ್ತಾರೆ. ಆಯುಧನ ಯಶಸ್ವಿ ಗತಿ ಅವನಿಗೆ ಇಲ್ಲಿಗೆ ಅಲ್ಲಿಗೆ ಭಾಗವಾದ ಸಂಪೂರ್ಣವಾಗಿರುವಂತಹ ನಾಲ್ಕನೆಯ ಅನುವಾದ ಅದರಲ್ಲಿ ಹಲವು ಮಾತ್ರ ಹೊರತು ಯಾಕೆಂದ್ರೆ ಒಂದೊಂದನ್ನು ವಿಮರ್ಶೆ ಮಾಡಿ ಹೋದ್ರೆ ಮುಂದಿನ ಮುಂದಿಂದು ಬಿಟ್ಟುಕೊಳ್ಳುತ್ತೆ. ಹಾಗಾಗಿ ಈ ರೀತಿಯಾಗಿ ಒಂದು ಶ್ಲೋಕದಲ್ಲಿ ಅಡಗಿರುವಂತಹವನ್ನ ನಮ್ಮ ಅಳವಡಿಸಿಕೊಂಡು ಯಾವ ಸಂಧಾನಬೇಕು ಎಂಬುದನ್ನು ಅದನ್ನ ತಿಳಿಸಿಕೊಡಿಸಿಕೊಡುವಂತಹ ಭಾಗವತ ಬಹಳ ಶ್ರೇಷ್ಠವಾಗಿರತಕ್ಕಂಧಿಗಳಿಗೆ ಹೇಳಿಗೆ ಭಗವಂತ ಅವರ ಅವರ ಇಷ್ಟವನ್ನ ಬೇರೆ ಸೇರಿಸಿ ಯಾಕೆಂದ್ರೆ ಭಾಗ್ಯವನ್ನು ಮುಂದಿನ ದಿನಗಳ 26ನೇ ತಾರೀಖಿಗೆ ಇದರ ಐದನೆಯ ಸದನದ ಅನುವಾದ ಇಲ್ಲಿ ಅದರ ಅದರ ವರ್ಣೆ ಹರಿವಾರಿ ಪೂರ್ಣ ಪೂರ್ಣ ಅಕ್ಷಯ